ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कङ्कणं सर्वांगे हरिचंदनम सुललितं कंठे च मुक्तावली गोपस्त्री परिवेष्टितो विजयते गोपाल चूड़ामणि वंशी विभूषितकरान्नवनीरदाभात् पीतांबरादरुणबिंबफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण यथैव सूर्यप्रहितश्छायाया स्वया छायां च रूपाणि च संचकास्ति एवं गुणेनापि हितो गुणंस्त्वं आत्मप्रदीपो गुणिनश्च भूमन् शिव भगवंतन श्रीकृष्णन स्तोत्र ಮಾಡುತ್ತಾ ಇದ್ದಾನೆ। ಯನ್ಮಾಯಾ ಮೋಹಿತ ಧಿಯಃ ಅಂದರೆ ಪರಮಾತ್ಮ ಸರ್ವವ್ಯಾಪಕ ಇಡೀ ಪ್ರಪಂಚ ವಿಶ್ವರೂಪ ಆಗಿದ್ದಾನೆ ಅದೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ ಎಲ್ಲರ ಅಂತರಾತ್ಮ ಆಗಿದ್ದಾನೆ। ಅಂತ ಪರಮಾತ್ಮನನ್ನು ಬಿಟ್ಟು ಅಂದರೆ ಆ ಪರಮಾತ್ಮನ ಮೇಲೆ ಭಕ್ತಿಯನ್ನು ಉಂಟು ಮಾಡದೆ ಯನ್ಮಾಯಾ ಮೋಹಿತ ಧಿಯಃ ಪುತ್ರದಾರ ಗೃಹಾದಿಷು ತನ್ನ ಎಂಬ ಅಭಿಮಾನ ಆಸಕ್ತಿ ಇಲ್ಲಿ ನೋಡಿ ಪುತ್ರ ದಾರ ಗೃಹ ತನ್ನ ಪತ್ನಿ ಪುತ್ರ ಅಂದರೆ ಮಗ ಪತ್ನಿ ಮನೆ ಇತ್ಯಾದಿ ಆಸ್ತಿ ಇವುಗಳ ಮೇಲೇ ಆಸಕ್ತಿ ಮಾಡಿಕೊಳ್ತಾನೆ। ಉನ್ಮಜ್ಜಂತಿ ನಿಮಜ್ಜಂತಿ ಪ್ರಸಕ್ತ ವೃಜಿನರ್ನವೇ ಇಲ್ಲಿ ಕುಟುಂಬ ಜನರು ಪುತ್ರ ಪತ್ನಿ ಆಸ್ತಿ ಅವುಗಳ ತಪ್ಪೇನಿಲ್ಲ ತಾನು ಇವರ ಮೇಲೆ ನನ್ನವರು ಎಂದು ಮಮಕಾರ ಮಾಡಿಕೊಳ್ಳುವುದು ಆ ಮಮಕಾರ ಏಕೆ ಅಹಂಕಾರದ ಏನದು ಎಕ್ಸ್ಟೆನ್ಷನ್ ಅಹಂಕಾರದ ರೂಪವೇ ಮಮಕಾರ ಅದರಿಂದ ತನ್ನ ಎಂದಿಟ್ಟುಕೊಳ್ಳುವುದರಿಂದ ಅಲ್ಲಿ ಏನಾಗ್ತಾ ಇದೆ ಈ ಮಮಕಾರದಿಂದ ಅತ್ಯಾಸಕ್ತನಾಗಿರುತ್ತಾನೆ ಅತ್ಯಾಸಕ್ತಿನಿಂದ ಏನಾಗ್ತದೆ ವ್ಯಾಪಕ ತತ್ವ ಗೊತ್ತಾಗಲ್ಲ ಅಷ್ಟೇ। ಯಾರು ಒಂದು ವಸ್ತು ಮೇಲೆ ಆಸಕ್ತಿ ಇಟ್ಕೊಳ್ತಾರೋ ಇಲ್ಲಿ ನೋಡಿ ವಸ್ತು ತಪ್ಪಿಲ್ಲ ತನ್ನ ಆಸಕ್ತಿಯಲ್ಲಿ ದೋಷ ಇದೆ ವ್ಯಕ್ತಿ ತಪ್ಪಿಲ್ಲ ನನ್ನ ಆಸಕ್ತಿ ಮೇಲೆ ದೋಷ ಇದೆ ಏಕೆಂದರೆ ತಾನು ಯಾವುದೂ ಅಪವಿತ್ರ ಅಲ್ಲ ಆಸ್ತಿ ಅಲ್ಲ ಕುಟುಂಬ ಅಲ್ಲ ಮಕ್ಕಳಲ್ಲ ಏನು ಪೃಥ್ವಿ ಅಲ್ಲ ಪಂಚಭೂತಗಳು ಯಾವುದೂ ಅಲ್ಲ ಅದು ನನ್ನದು ಎಂದು ತಿಳ್ಕೊಂಡರೆ ನನ್ನ ಮಮಕಾರ ನನ್ನ ಬುದ್ಧಿಯನ್ನು ಪರಿಮಿತ ಮಾಡ್ತದೆ ನನ್ನ ಬುದ್ಧಿಯನ್ನು ಪರಿಮಿತ ಮಾಡಿ ಏನು ಮಾಡ್ತದೆ ನನ್ನ ಬುದ್ಧಿ ಪರಿಮಿತವಾಗುವುದರಿಂದ ಒಂದೋ ಎರಡೋ ನಾಲ್ಕು ವಸ್ತುಗಳಿಗೆ ಪರಿಮಿತವಾದರೆ ವ್ಯಾಪಕವಾದ ತತ್ವ ಮುಚ್ಚಿ ಹೋಗುತ್ತದೆ ಅಷ್ಟೇ ಅಲ್ಲವೇ। ಒಂದೆರಡಕ್ಕೆ ಸಿಕ್ಕಾಕ್ಕೊಂಡರೆ ದೂರದೃಷ್ಟಿ ಕಂಡು ಬರಲ್ಲ ಈಗ ಅದನ್ನು ದಾಟಿ ಕಂಡು ಬರಲ್ಲ ಅದನ್ನು ದಾಟಿ ಇದ್ದಿರುವ ದೂರವಾದ ಭಾವವು ಯಾವುದು ಇರಲ್ಲ ಅಷ್ಟೇ ಆ ವಸ್ತುಗಳು ಅದು ಅದರಲ್ಲೇ ಇರುತ್ತವೆ। ಆದ್ದರಿಂದ ಇಲ್ಲಿ ಹೇಳಿದ್ದು ಯನ್ ಮಾಯಾ ಮೋಹಿತ ಧಿಯಃ ಗಾಂಧೀಜಿ ಉಪದೇಶ ಹೇಳಿದ್ದೀವಲ್ಲ ಅದೇ ಏನದು ತನ್ನ ಕುಟುಂಬ ತನ್ನ ಪತ್ನಿ ತನ್ನ ಮಕ್ಕಳ ಮೇಲೆ ಆಸಕ್ತಿ ಎಲ್ಲರಿಗೂ ಇರುತ್ತದೆ ಇದಿರುವುದು ಸಹಜ ಇದು ನೋಡಿ ಆಸಕ್ತಿ ಇದೆ ಇಲ್ಲ ಎಂದು ಹೇಳುತ್ತಾ ಇಲ್ಲ ಆದರೆ ಅದೇ ಆಸಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಬಗೆ ನೋಡಿ ಎಲ್ಲರಿಗೆ ಆಸಕ್ತಿ ಇರುತ್ತದೆ ಅದರಿಂದ ಆಸಕ್ತಿ ಬಿಟ್ಟು ದೃಷ್ಟಿ ವ್ಯಾಪಕ ಮಾಡಿಕೋ ಎಂದು ಶಾಸ್ತ್ರ ಹೇಳ್ತಾ ಇದೆ ಅಲ್ಲವೇ। ಈ ಆಸಕ್ತಿಯನ್ನು ಬಿಡಿಸಿಕೊಳ್ಳುವುದು ಹೇಗೆ ಒಂದು ಶಾಸ್ತ್ರ ಹೇಳಿರುವ ಪದ್ಧತಿ
ನಮ್ಮ ಶಾಸ್ತ್ರ, ನಮ್ಮ ಮಹನೀಯರು, ನಮ್ಮ ಸಿದ್ಧಪುರುಷರು, ಜ್ಞಾನಿಗಳು, ವಿರಕ್ತರು ಹೇಗೆ ಆಸಕ್ತಿಯನ್ನು ಬಿಡಿಸಿಕೊಂಡರು ನೋಡಿ. ನಮ್ಮ ಶಾಸ್ತ್ರೀಯ ಪದ್ಧತಿ, ಗಾಂಧೀಜಿ ಆಸಕ್ತಿಯನ್ನು ಬಿಡಿಸಿಕೊಳ್ಳುವಕ್ಕೆ ಪದ್ಧತಿ ಏನು, ಎರಡು ಪದ್ಧತಿಗಳನ್ನು ಹೋಲಿಸಿ ನೋಡಿ. ಗಾಂಧೀಜಿ ಹೇಳುವ ಪದ್ಧತಿ ಏನು, ತನ್ನ ಕುಟುಂಬ, ತನ್ನ ಜನರು, ತನ್ನ ಆಸ್ತಿ, ತನ್ನ ಪತ್ನಿ, ತನ್ನ ಮಕ್ಕಳ ಮೇಲೆ ಒಂದು ಆಸಕ್ತಿ ಮೋಹ ಇರುವುದು ಸಹಜ. ಇದಕ್ಕೆ ಪರಿಹಾರವೇನು, ಇದಕ್ಕೆ ಪರಿಹಾರವೇನು ಅಂದರೆ ಇವರಿಗಿಂತ ಮಿಕ್ಕ ಜನರಿಗೆ ಮೇಲೆ ಆಸಕ್ತಿ ಮಾಡಿಕೊಂಡು ಇವರಿಗೆ ಕಡಿಮೆ ಮಾಡುವುದಂತೆ. ಅಂದರೆ ಏನು, ಇವರನ್ನು ಬಿಟ್ಟು ಹೊರಗಿನವರಿಗೆ ಉಪಕಾರ ಹೆಚ್ಚು ಮಾಡಿ ಇವರಿಗೆ ಕಡಿಮೆ ಮಾಡಿ ಇವರಿಗೆ ತೊಂದರೆ ಕೊಟ್ಟರೆ ಅದು ಬ್ಯಾಲೆನ್ಸ್ ಆಗುತ್ತದಂತೆ. ಏನಪ್ಪ ಇದು ನೋಡಿ, ನಮಗೆ ಒಂದು ವಸ್ತು ಮೇಲೆ ಆಸಕ್ತಿ ಇದ್ದರೆ ಏನು ಮಾಡಬೇಕು, ಒಬ್ಬ ವ್ಯಕ್ತಿ ಮೇಲೆ ನನಗೆ ಪ್ರೀತಿ ಇದ್ದರೆ, ಎಲ್ಲರಲ್ಲಿ ಇದ್ದರೆ ಅದು ನಿಸ್ವಾರ್ಥ ಪ್ರೇಮ ಆಗುತ್ತದೆ. ಇವನು ಈ ಒಬ್ಬ ವ್ಯಕ್ತಿ ಮೇಲೆ ಪ್ರೇಮ ಇದ್ದರೆ ನನ್ನ ಪ್ರೇಮ ಬಿಡಿಸ್ಕೊಳ್ಳಬೇಕಾ, ಅಥವಾ ನನಗೆ ಇಷ್ಟು ದಿವಸ ಇವರ ಮೇಲೆ ಪ್ರೇಮ ಇದೆ ಅದರಿಂದ ಇನ್ನೊಬ್ಬರಿಗೆ ಪ್ರೇಮ ತೋರಿಸಿ ಇವರಿಗೆ ಅನ್ಯಾಯ ಮಾಡು ಎಂದು ಹೇಳುವುದಾ, ಇದು ದಾರಿಯಾ? ಅವರೇನು ಹೇಳ್ತಾನೆ, ಇವರಿಗೆ ಅನ್ಯಾಯ ಮಾಡಿ ಹೊರಗಿನವರಿಗೆ ನ್ಯಾಯ ಮಾಡಿದ್ದರೆ ಬ್ಯಾಲೆನ್ಸ್ ಆಗುತ್ತದೆ, ಸಮತೌಲ್ಯವಾಗುತ್ತದೆ. ಇದು ಇದು ಯಾವ ಶಾಸ್ತ್ರದಲ್ಲಿದೆ? ಗಾಂಧೀಜಿ ಹೇಳ್ತಾರೆ, ನಾನು ವೈರಾಗ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಇದಕ್ಕೆ ಏನು ಹೇಳ್ತಾರೆ, ಎಕ್ಸ್ಪರಿಮೆಂಟ್ಗೆ ನೀವೇನು ಹೇಳ್ತಾರೆ, ಪ್ರಯೋಗ, ಅಭ್ಯಾಸ ಅಲ್ಲ ಪ್ರಯೋಗ. ನಾನು ವೈರಾಗ್ಯದ ಪ್ರಯೋಗ ಮಾಡ್ತಾ ಇದ್ದೀನಿ, ಅಹಿಂಸಾ ಪ್ರಯೋಗ ಮಾಡ್ತಾ ಇದ್ದೀನಿ, ಸತ್ಯ ಪ್ರಯೋಗ, ಅಹಿಂಸಾ ಪ್ರಯೋಗ, ಬ್ರಹ್ಮಚರ್ಯ ಪ್ರಯೋಗ, ವೈರಾಗ್ಯ ಪ್ರಯೋಗ, ಕರ್ಮಯೋಗ ಪ್ರಯೋಗ, ಇದು ಗಾಂಧೀಜಿ ಮಾಡುವ ಪ್ರಯೋಗ. ಹೀಗೆ ಪ್ರಯೋಗ ಮಾಡಿ 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 ಕೆಲವು ದಿವಸಕ್ಕೆ ವೈರಾಗ್ಯ ಹೋಗುತ್ತದಂತೆ. ಚೆನ್ನಾಗಿದೆ ಪದ್ಧತಿ. ಹೀಗೆ ಮಾಡಬೇಕು ಎಂದು ಎಲ್ಲಿಯಾದರೂ ಶಾಸ್ತ್ರದಲ್ಲಿದೆಯಾ? ಇಲ್ಲಿ ನೋಡಿ, ಪ್ರಯೋಗ ಮಾಡುವುದಕ್ಕೆ ಇನ್ನೊಬ್ಬರು ಮಾಡಿದ್ದೇಕೆ, ಇನ್ನೊಬ್ಬರು ಮಾಡಿದ್ದು ಹೇಗೆ, ಪುಸ್ತಕದಲ್ಲಿ ಏನಿದೆ ಅದೇ ನೋಡಬೇಕಾಗಿಲ್ಲ, ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಅಲ್ಲವೇ. ವಿಷ ತಿಂದರೆ ಹೇಗಿರುತ್ತದೆ, ಅಮೃತ ಕುಡಿಯಿದರೆ ಏನಿರುತ್ತದೆ, ವಿಷ ತಿಂದರೆ ಮನುಷ್ಯ ಸತ್ತು ಹೋಗ್ತಾನೋ ಬದುಕುತ್ತಾನೋ, ಪ್ರಯೋಗ ಮಾಡಬೇಕಲ್ಲವೇ. ನಾನು ವಿಷ ತಿಂದು ನೋಡ್ತೀನಿ, ನಾನು ಸತ್ತು ಹೋಗ್ತೀನ ಬದುಕಿತೀನ, ಪ್ರಯೋಗ ಮಾಡಿ ನೋಡಬೇಕಲ್ಲವೇ. ಈಗ ಯಾರಾದರೂ ಮಾಡ್ತಾರಾ? ಬೆಂಕಿಯಲ್ಲಿ ನಾವು ಕೈಯಿಟ್ಟು ನೋಡ್ತೀನಿ ಸುಟ್ಟು ಹೋಗ್ತದಾ ಅಲ್ಲವಾ, ಪ್ರಯೋಗ ಮಾಡಿ ನೋಡಬೇಕಲ್ಲವೇ. ಒಂದು ಬೆಂಕಿಯಲ್ಲೇ ಕುಳಿತುಕೊಂಡು ನೋಡ್ತೀನಿ, ಒಂದು ಬೆಂಕಿಯಲ್ಲೇ ಒಂದು ಎರಡು ದಿವಸ ಕುಳಿತುಕೊಂಡರೆ ಏನಾಗುತ್ತದೆ, ಎರಡು ದಿವಸ ಅಂತೆ ಆಗುತ್ತದೆ. ಈ ಪ್ರಯೋಗಕ್ಕೆ ಏನು ಹೇಳಬೇಕು ಅಂದರೆ, ನಮ್ಮ ಶಾಸ್ತ್ರದಲ್ಲಿ ಆಧ್ಯಾತ್ಮಿಕ ಸಾಧನಗಳನ್ನು ಪ್ರಯೋಗ ಮಾಡಬೇಕು ಎಂದು ಎಲ್ಲಿ ಇಲ್ಲ, ಪ್ರಯೋಗ ಮಾಡಬೇಕು ಎಂದು ಎಲ್ಲಿ ಇಲ್ಲ. ಆ ಪ್ರಯೋಗವು ಹೇಗರ್ಥ ನೋಡಿ ಗೊತ್ತಾ, ಇವರ ಮೇಲೆ ಆಸಕ್ತಿ ಇದ್ದರೆ ಅದು ಏನು ಬುದ್ಧಿ ಎಂದು ಯೋಚನೆ ಮಾಡ್ತಾ ಇದ್ದೆ. ಗಾಂಧೀಜಿ ಬುದ್ಧಿ ಏನು, ಬುದ್ಧಿ ಎಲ್ಲಿಂದ ಬಂತು? ಗಾಂಧೀಜಿ ವೈಶ್ಯ ಅಲ್ಲವೇ, ಆ ವ್ಯಾಪಾರ ಮಾಡುತ್ತಿದ್ದಾರಲ್ಲ ಅವರ ಅಪ್ಪ ಅಜ್ಜ ಎಲ್ಲ ವ್ಯಾಪಾರ ಮಾಡುತ್ತಿದ್ದಾರೆ, ಆ ವ್ಯಾಪಾರ ಬುದ್ಧಿ ತಂದನ ಅನಿಸುತ್ತಾ ಇದೆ ನನಗೆ. ಹೇಗೆ ಹೇಳ್ತೀನಿ ನೋಡಿ, ಒಂದು ಪೆಟ್ಟಿಗೆ ಹೇಳಲಿ ಅಥವಾ ಏನೋ ಹೇಳ್ತೀರಿ, ಒಂದು ಮಡಿಕೆ ಅದರಲ್ಲೇ ಹಾಕುತ್ತಾ ಹಾಕುತ್ತಾ ಹೋದರೆ ಅದರಲ್ಲೇ ಹೆಚ್ಚಾಯಿತು, ಏನೊಂದು ಎಣ್ಣೆನೋ ಯಾವುದೋ ಒಂದು ತುಪ್ಪ ಎಣ್ಣೆ ಇದರಲ್ಲಿ ಹಾಕ್ತಾ ಇದ್ದೀರಿ, ಹಾಕ್ತಾ ಹಾಕ್ತಾ ಈ ಮಡಿಕೆಯಲ್ಲೇ ಹೆಚ್ಚಾಯಿತು, ಅಯ್ಯಯ್ಯೋ ಇದರಲ್ಲೇ ಹೆಚ್ಚಾಯಿತೆ, ಇನ್ನೊಂದು ಕಡಿಮೆ ಆಯಿತೆ ಅಂದರೆ ಅವಾಗೇನು ಮಾಡಬೇಕು, ಇದಕ್ಕೆ ನಿಲ್ಲಿಸಿ ಇದರಲ್ಲಿ ಹೆಚ್ಚು ಹಾಕು ಅಲ್ಲವೇ. ಇದರಲ್ಲೇ ಹೆಚ್ಚು ಹಾಕ್ತಾ ಹಾಕ್ತಾ ಇದ್ದರೆ ಆವಾಗ ಎರಡು ಬ್ಯಾಲೆನ್ಸ್ ಆಗ್ತದೆ. ಮೊದಲು ಒಂದಿನಲ್ಲೇ ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಾ ಇದ್ದೀರಿ, ಹಾಕ್ತಾ ಇದ್ದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಆದರೆ ಇದರಲ್ಲಿ ಹೆಚ್ಚಾಯಿತು, ಅಯ್ಯೋ ಇದರಲ್ಲಿ ಹೆಚ್ಚಾಯಿತೆ ಏನು ಮಾಡಬೇಕು, ಇದಕ್ಕೆ ಕೆಲವು ದಿವಸ ಹಾಕಬೇಡ, ಇದಕ್ಕೆ ಹಾಕ್ತಾ ಇರು. ಹಾಕ್ತಾ 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 ಬಂದರೆ ಎರಡು ಪೆಟ್ಟಿಗೆ ಸಮಾನವಾಗುತ್ತದೆ. ಏನಪ್ಪ ಹೀಗೆ ವೈರಾಗ್ಯ ಪಡ್ಕೊಳ್ಳುವುದು ಎಲ್ಲಿಯಾದರೂ ಇದೆಯಾ? ಮನಸ್ಸಿಗೆ ಆಸಕ್ತಿ ಇದ್ದರೆ, ಇವರ ಮೇಲೆ ಪ್ರೇಮ ಇದ್ದರೆ, ಈಗ ಇನ್ನು ಮೇಲೆ ಇವರಿಗೆ ನ್ಯಾಯ ಮಾಡಿ ಅವರಿಗೆ ಕೊಡ್ತೀನಿ, ಅದರಿಂದ ಇಬ್ಬರಿಗೆ ಸಮಾನವಾಗ್ತದೆ. ಇದ ಲೆಕ್ಕ
ಲೆಕ್ಕ ಹೇಗಿರುತ್ತದೆ? ಈ ಲೆಕ್ಕದಿಂದ ಅವರು ವೈರಾಗ್ಯ ಪ್ರಾಕ್ಟೀಸ್ ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ತಾನು ಹೇಳ್ತಾನೆ, ನಾನು ಹಿಂದೂ, ನಾನು ಹಿಂದೂ, ಹಿಂದೂ ಶಾಸ್ತ್ರವನ್ನೇ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ, ನಾನು ಕಲಿತುಕೊಂಡು ಎಲ್ಲರಿಗೂ ಹೇಳಿಬಿಡ್ತೀನಿ, ನಾನು ಇದರಲ್ಲಿ ಯಶಸ್ವಿ ಆದರೆ ಎಲ್ಲರಿಗೂ ಹೇಳಿಬಿಡ್ತೀನಿ, ನನ್ನ ಸತ್ಯ, ನನ್ನ ವೈರಾಗ್ಯ, ನನ್ನ ಬ್ರಹ್ಮಚರ್ಯ, ನನ್ನ ಅಹಿಂಸ. ಅವರ ಬ್ರಹ್ಮಚರ್ಯವೂ ಮೂರ್ಖತ್ವವಾಯಿತು, ಪರಿಹಾಸವಾಯಿತು. ಅವರ ವೈರಾಗ್ಯವೂ, ಅವರ ವೈರಾಗ್ಯವೇನಾಯಿತು? ಮೂರ್ಖತ್ವವಾಯಿತು, ಬ್ರಹ್ಮಚರ್ಯ ಪರಿಹಾಸವಾಯಿತು. ಅವರ ಸತ್ಯವು ದ್ರೋಹವೇ ಆಯಿತು. ಅವರ ಅಹಿಂಸ ಎನ್ನುವುದು ಕ್ರೂರತ್ವ ಆಯಿತು. ಪ್ರಯೋಗ ಮಾಡಿ 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 ಈ ನಾಲ್ಕು ಹೀಗೆ ಆಗಿಬಿಟ್ಟಿತ್ತು ಅಲ್ಲವೇ. ಅವರು ಬ್ರಹ್ಮಚರ್ಯ ಹೀಗೆ ಮಾಡಿಬಿಟ್ರು, ಎಲ್ಲರಿಗೂ ಗೊತ್ತಿದೆ. ಹೇಳಬೇಕಾ ನಾನು? ಅದು ಹೇಳಿದರೆ ನನಗೆ ಬಾಯಿಗೆ ಅಸಹ್ಯವಾಗ್ತದೆ, ನಾನು ಹೇಳಲ್ಲಪ್ಪ. ಅವರು ಮಾಡಿರುವ ಬ್ರಹ್ಮಚರ್ಯ ಪ್ರಯೋಗಗಳಂತೆ ಭಯಂಕರ ರಾಕ್ಷಸತ್ತ ಅಸಹ್ಯ, ಅದು ಹೇಳುವುದಕ್ಕೆ ನನಗಾಗಲ್ಲ. ಆ ಪುಸ್ತಕದಲ್ಲಿ ಇದೆ, ಎಲ್ಲ ಕಡೆ ಇದೆ, ಓದಬೇಕು. ಎಷ್ಟು ಭಯಂಕರ ಮಾಡಿದ ಬ್ರಹ್ಮಚರ್ಯ ಪ್ರಯೋಗ ಮಾಡ್ತಾ ನಾನು, ಏನಾದರೂ ಅರ್ಥ ಇದೆ? ಏನಾದರೂ ಅರ್ಥ ಇದೆ? ಎಲ್ಲ ಇಂಥ ಮೂರ್ಖತನನೇ ಮಾಡಿದ. ಒಬ್ಬ ಎಲ್ಲೋ ಹೋಗುತ್ತಿದ್ದರು, ಕಾಂಗ್ರೆಸ್ ಪಾರ್ಟಿ ಅಲ್ಲವೇ, ಊರೂರ ತಿರುಗುವುದು, ಪ್ರವಚನಗಳು ಮಾಡುವುದು, ಆ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ ಪಾರ್ಟಿಗೆಲ್ಲರೂ ಸಹಾಯ ಮಾಡಿ. ಆವಾಗೇನಾಯ್ತಂದರೆ ಎಲ್ಲೋ ಒಂದು ಟಾಂಗ ಇತ್ತು, ಟಾಂಗಾನೋ ರಿಕ್ಷಾನೋ, ಆ ಟಾಂಗ ಹತ್ತಿ ಒಬ್ಬರ ಮನೆಗೆ ಹೋದರು. ಆ ರಾತ್ರಿ ಅವರ ಮನೆಯಲ್ಲೇ ಇರಬೇಕು. ಅವರ ಜೊತೆಗೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಕೇಳಿದ್ದೀರಾ? ಇಲ್ಲಿದ್ದರಲ್ಲ, ಮದ್ರಾಸ್ ಮೊದಲನೇ ಮುಖ್ಯಮಂತ್ರಿ ರಾಜಗೋಪಾಲಾಚಾರ್ಯನು. ನಿಜವಾಗಿ ನೋಡಿದರೆ ಮೌಂಟ್ ಬಾಟನ್ ಹೋದ ನಂತರ, ಮೌಂಟ್ ಬಾಟನ್ ಗೊತ್ತಾ ಬ್ರಿಟಿಷ್ ಅವರು, ಅವರ ಹೆಸರು ಏನಿರುತ್ತಂದರೆ ಭಾರತ ದೇಶವನ್ನು ಪರಿಪಾಲಿಸುವರನ್ನು ಗವರ್ನರ್ ಜನರಲ್ ಎಂದು ಹೆಸರಿಡುತ್ತಿದ್ದರು. ಮೌಂಟ್ ಬಾಟನ್ ಹೋದ ನಂತರ ಮೊಟ್ಟ ಮೊದಲನೆಯ ಭಾರತೀಯ ಗವರ್ನರ್ ಜನರಲ್ ರಾಜಗೋಪಾಲಾಚಾರಿ ಇವರೇ. ಬುದ್ಧಿವಂತ, ಸ್ವಲ್ಪ ವಿಚಾರಶೀಲ, ನೆಹರು ಹೆದರ್ಕೊಳ್ತಿದ್ದ, ಅವರು ಯೋಚನೆ ಇದ್ದರೆ ವಯಸ್ಸಿನಲ್ಲಿ ನೆಹರುಗಿಂತ ಸೀನಿಯರೇ. ಇವರೆಲ್ಲರೂ, ನನಗೊಂದು ಆಶ್ಚರ್ಯ ಏನಾಗ್ತದಂದರೆ, ಎಲ್ಲರಿಗೂ ಬೇಜಾರಾಗ್ತದೆ, ನಾನು ಹೇಳಿದ್ದೆಲ್ಲ ಎಲ್ಲರಿಗೂ ಬೇಜಾರು, ನಾನು ಎಲ್ಲರನ್ನು ವಿಮರ್ಶೆ ಮಾಡ್ತಾ ಇದ್ದೀನಿ ಅಂದು. ಏನು ಮಾಡುವುದು, ಮರಿ ಜನರಿಗೇನೋ ತಮಗೆ ತಾವು ಅರ್ಥವಾಗ್ತಾ ಇಲ್ಲ, ನಾನು ಹೇಳಿದ್ದರೆ ಬೇಜಾರಾಗ್ತದೆ. ನೋಡಿ, ಇಲ್ಲಿ ಎಲ್ಲೋ ಕಡೆ ಹೋಗ್ತಾ ಇದ್ದಾರೆ, ಹೋಗಿ ಒಂದು ಊರಿಗೆ ತಲುಪಿದ್ದಾರೆ. ಅಲ್ಲಿ ಬಸ್ ಸ್ಟ್ಯಾಂಡಿನಿಂದಲೋ ರೈಲ್ವೆ ಸ್ಟೇಷನ್ನಿಂದ ಒಬ್ಬರು ಮನೆಗೆ ಹೋಗಬೇಕು. ಹೋಗುವಾಗ ಏನೋ ಟಾಂಗಾನೋ ಯಾವುದೋ ಹತ್ತಿದ್ದಾರೆ. ಹತ್ತಿದ್ದರೆ ಅದಕ್ಕೆ ಏನು ರೂಪಾಯಿ, ಏನು ಒಂದುವರೆ ಹೇಳ್ತಾರ, ಒಂದು ಅರ್ಧ ರೂಪಾಯಿ, ಒಂದುವರೆ, ಹಾಂ, ಒಂದೂವರೆ ರೂಪಾಯೋ ಅಲ್ಲ, ಒಂದೂವರೆ ರೂಪಾಯಿ ಇವರ ಕೈಯಲ್ಲಿತ್ತು, ಕೈಯಲ್ಲಿತ್ತು. ಅದರಿಂದ ಅವರು ಒಂದು ರೂಪಾಯಿ ಎಂದು ಕೇಳಿಕೊಂಡ ಆ ಟಾಂಗಾವಾಲ. ಒಂದು ರೂಪಾಯಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ನಿಂದ ಇಲ್ಲಿಗೆ, ಒಂದು ರೂಪಾಯಿ ಅಲ್ಲಿಗೆ ಹೋಗಿ ಒಂದು ರೂಪಾಯಿ ಕೊಡಬೇಕಿತ್ತು. ಇವರು ಟಾಂಗ ಇಳಿದರು, ರಾಜಗೋಪಾಲಾಚಾರಿ ಇನ್ನೊಬ್ಬರಿದ್ದರು, ಮೂರು ಜನರಿದ್ದಾರೆ ಅನಿಸುತ್ತೆ, ಇನ್ನೊಬ್ಬರ ಹೆಸರು ನೆನಪಿಲ್ಲ. ಅವರು ಏನು ಮಾಡಿದ್ದಾರೆ ಅಂದರೆ ಆ ಒಂದು ರೂಪಾಯಿ ಅವ್ರಿಗೆ ಕೊಡಬಹುದಿತ್ತು. ಅವ್ರಿಗೆ ಅನಿಸಿತು, ಪಾಪ ಅಬ್ಬ ಟಾಂಬ, ರಿಕ್ಷಾ ಅಬ್ಬನವನು, ರಿಕ್ಷಾವನು ಟಾಂಗಾವನು, ತುಂಬ ಕಷ್ಟಪಟ್ಟು ತಾ ತುಂಬ ದೂರದಿಂದ ನಮ್ಮನ್ನು ಕರ್ಕೊಂಡು ಬಂದ, ಏಕೆ ಪಾಪ ಒಂದು ರೂಪಾಯಿ ಏಕೆ ಎಂದು. ಅರ್ಧ ರೂಪಾಯಿ ಹೆಚ್ಚಿತ್ತಲ್ಲ, ಇದು ಇರಲಿ ಎಂದು ಅರ್ಧ ರೂಪಾಯಿ ಹೆಚ್ಚು ಕೊಟ್ಟುಬಿಟ್ಟರು, ಒಂದುವರೆ ಕೊಟ್ಟು ಬಿಟ್ಟರು. ಈಗ ಅಷ್ಟೇ, ಈಗ ಮನೆ ಒಳಗೆ ಹೋದರು ಅಲ್ಲವೇ, ಆ ತಾಂಗ ಹೋಯಿತು. ಇವರು ಮನೆ ಒಳಗೆ ಹೋದ ನಂತರ ಈಗ ಅವ್ರ ಜೊತೆಗೆ ಮಾತಾಡ್ತಾ ಕೂತಿದ್ದಾರೆ. ಅಷ್ಟರಲ್ಲಿ ಗಾಂಧಿಗೆ ನೆನಪಾಯಿತು, ಏ ನಮ್ಮ ಹತ್ತಿರ ಒಂದೂವರೆ ರೂಪಾಯಿ ಇರಬೇಕೇ, ಏನಾಯಿತು, ಆ ಟಾಂಗಾಕಿ ಒಂದು ರೂಪಾಯಿ ಕೊಟ್ಟಾಗ ಅರ್ಧ ರೂಪಾಯಿ ಉಳಿಯುತ್ತದೆ ಎಂದುಕೊಂಡು. ಇವರು ಹೇಳಿದ್ದರು, ಏಕೆ ಪಾಪ ನಾನು ಅರ್ಧ ರೂಪಾಯಿ ಅವರಿಗೆ ಕೊಟ್ಟೆ, ಏಯ್ ನೀವು ಅನ್ಯಾಯ ಮಾಡಿದ್ದಿ, ಇದು ಮಾಡಿದ್ದು ಅನ್ಯಾಯ, ಇದು ದ್ರೋಹ, ಅದಕ್ಕೋಸ್ಕರ ಅವ್ರಿಗೆ ಹೇಳಿಬಿಟ್ಟ. ನೋಡಿ, ಈ ರಾಜಗೋಪಾಲಾಚಾರಿ ಇವತ್ತು ರಾತ್ರಿ ಊಟ ಮಾಡಲ್ಲ, ಅವ್ರಿಗೆ ಊಟ ಇಲ್ಲ ಅಷ್ಟೇ, ಅವ್ರಿಗೆ ಊಟ ಇಲ್ಲ ರಾತ್ರಿಗೆ, ಇವತ್ತು ಉಪವಾಸ ಮಾಡಬೇಕು ಅವ್ರು ಮಾಡಿದ್ದ ತಪ್ಪಿಗೆ. ಇದು ಏನಪ್ಪ, ಗಾಂಧಿ ಅಂದರೆ ಇಂಥ ದುಷ್ಟತನನೇ ಇರುತ್ತದೆ, ನಿಮಗೆಲ್ಲರಿಗೂ ಮಹನೀಯರು ಅನಿಸುತ್ತಾರೆ, ಪುಸ್ತಕ ಓದಿ ಹೆಜ್ಜೆ ಹೆಜ್ಜೆ ರಾಕ್ಷಸ ಇನ್ನೋಡಿ ಮಾಡುತ್ತಿದ್ದ. ಇವರು ತನಗೋಸ್ಕರ ತಿಂದನ ಈಸ್ ಕಾಂಗ್ರೆಸ್ ಪಾರ್ಟಿ ಫಂಡ್, ಅದು ಪಾರ್ಟಿ ಫಂಡ್ ಅಂದರೆ ಜನರು ಕೊಟ್ಟಿರುವ ಏನದು ಡೊನೇಷನ್ಗಳು, ಚಂದ ಅದೆಲ್ಲ ಕೊಟ್ಟಿದ್ದು. ಇವರು ತನಗೋಸ್ಕರ ಏನು ಇಟ್ಕೊಂಡಿಲ್ಲ,
ಅವನಿಗೆ ಟಂಬಾಪ ಟಾಂಗಾವನ ಪಾಪ ದೂರದಿಂದ ಕರ್ಕೊಂಡು ಬಂದ. ಅವ್ರು ಕಷ್ಟವಾಯ್ತು ಅಂದರೆ ಒಂದಿಂದ ಅರ್ಧ ರೂಪಾಯಿ ಹೆಚ್ಚು ಕೊಟ್ಟ. ಅವ್ರು ಹೇಳಬಹುದಿತ್ತು, ಹೇ ಹಾಗೆ ಮಾಡಬೇಡಿ, ಇನ್ನೊಂದು ಸಲ ಎಷ್ಟು ಕೊಡುತ್ತೋ ಒಂದು ರೂಪಾಯೇ ಸಾಕು ಅಂದರೆ ಹೇಳಬಹುದು, ಒಂದು ಸಲ ತಪ್ಪು ಮಾಡಿದ್ದೀರಿ ಆಯಿತು ಇನ್ನೊಂದು ಸಲ ಬೇಡ ಅಂದರೆ ಒಪ್ಕೊಳ್ತಾನೆ. ಅವರಿಗೆ ಗಾಂಧೀಜಿ ಅಂದರೆ ತುಂಬ ಆದರ, ಅವರ ಜೊತೆಗೆ ಇರುವವರಿಗೆ. ಇವನು ರಾಜಗೋಪಾಲಾಚಾರಿ ಹೀಗೆ ಮಾಡಿದ್ದಕ್ಕೆ, ಅವ್ರು ಮಾಡಿದ್ದಕ್ಕೆ ಒಪ್ಪಿಕೊಂಡು ರಾತ್ರಿ ಉಪವಾಸ ಮಾಡಿದ. ಅಷ್ಟೇ ಅಲ್ಲ, ಗಾಂಧೀಜಿ ಅಂದರೆ ಎಷ್ಟೋ ಭಕ್ತಿ ಇಟ್ಕೊಂಡ. ಅಯ್ಯೋ ಗಾಂಧೀಜಿ ಎಷ್ಟೋ ಒಳ್ಳೆಯದು ಮಾಡಿದ್ದರು ನಮ್ಮ ಮೇಲೆ, ಇವರು ಏನೆಂದು ಇಂಥದ್ದು ಮಾಡಿದ್ದರು ಎಲ್ಲರೂ ಭಕ್ತಿಯಿಂದ ಒಪ್ಪಿಕೊಂಡರು. ಒಬ್ಬರು ಗಾಂಧೀಜಿಯನ್ನು ಬೈಯಲಿಲ್ಲ, ತಪ್ಪೆಂದು ಹೇಳಲಿಲ್ಲ. ಅವರಿಗೆ ಅಷ್ಟು ಭಕ್ತಿ ಇತ್ತು. ಈ ದುಷ್ಟತನವೆಲ್ಲ ಇವಂದೇ, ಈ ಮೂರ್ಖಂದೇ ಗಾಂಧಿದೇ. ಮಿಕ್ಕ ಜನರಿಗೆ ಗಾಂಧಿ ಅಂದರೆ ಮಹಾಭಕ್ತಿ ಆ ಕಾಲದಲ್ಲಿ. ಇಷ್ಟು ಬೈಯುತ್ತಾ ಇದ್ದೀನಲ್ಲ, ಆ ಕಾಲದಲ್ಲಿ ಒಬ್ಬರೂ ಬೈಯುತ್ತಿರಲಿಲ್ಲ. ಅಮ್ಮೋ ಗಾಂಧೀಜಿ ಅಂದರೆ ಎಷ್ಟು ಭಕ್ತಿ ಇತ್ತು. ಅಯ್ಯೋ ಒಂದು ದೇವರು, ಅವತಾರ ಪುರುಷರು, ಶ್ರೀಕೃಷ್ಣ ರಾಮಚಂದ್ರ ಅಂತೆ. ರಾಮಚಂದ್ರನಿಗೂ ಇಷ್ಟು ಇರಲಿಲ್ಲವೋ ಏನೋ, ಶ್ರೀಕೃಷ್ಣನಿಗೆ ಇರಲಿಲ್ಲ. ಅಷ್ಟು ಭಕ್ತಿ ಇತ್ತು ಗಾಂಧೀಜಿಗೆ, ಜನರಿಗೆ. ಆದರೂ ಆ ಜನರ ಭಕ್ತಿಯನ್ನು ಬಳಸಿಕೊಂಡು ಈ ದುಷ್ಟತ ಎಲ್ಲ ಮಾಡಿದ, ಕಂಸನ ಕೆಲಸ ಎಲ್ಲ ಮಾಡಿದ. ಏನಪ್ಪ, ಯಾರೋ ಒಬ್ಬರು ತಪ್ಪು ಮಾಡಿದ್ದರೆ ಇದು ದೊಡ್ಡ ತಪ್ಪ ಮೊದಲು ನೋಡಿ. ತಪ್ಪು ಅನಿಸಿದ್ದರೆ ಹೇಳಬಹುದಿತ್ತು, ಹಾಗೆ ಕೊಡಬೇಡ, ಒಂದು ರೂಪಾಯಿ ಕೊಡಿ, ಮಿಕ್ಕದು ನಮಗೆ ಪಾರ್ಟಿ ಫಂಡು, ಎಷ್ಟೋ ಕೆಲಸಗಳಿವೆ ಆಗುತ್ತವೆ ಅಂದರೆ ಆಯ್ತು ಇನ್ನೊಂದು ಸಲ ಅವ್ರು ಮಾಡಿ. ಯಾವುದೋ ಒಂದು ಸಲ ತನ್ನ ತಪ್ಪು, ಸಣ್ಣ ತಪ್ಪು ಮಾಡಿದ್ದಕ್ಕೆ ಇದಾಗಬೇಕಾ, ಇಷ್ಟು ಕೊಡಬೇಕಾ ಶಿಕ್ಷೆ? ಉಪವಾಸ ಮಾಡು ರಾತ್ರಿಗೋ, ಅದು ತಾನೇ ಹೇಳಿಬಿಡುವುದು. ಇನ್ನೊಂದು, ಈ ಗಾಂಧೀಜಿದು ಇಂಪೋಸಿಂಗ್ ಸ್ವಭಾವ ಏನಂದರೆ, ಇಂಪೋಸಿಂಗ್ ಅಂದರೆ ಬಲವಂತವಾಗಿ ಇನ್ನೊಬ್ಬರ ಮೇಲೆ ಮಾಡುವುದು. ಅವರೇ ಹೇಳಬಹುದಿತ್ತು ನೋಡಿ, ಹೀಗೆ ಮಾಡಿದ್ದರೆ ಸರಿಯಾಗಿಲ್ಲ ಎಂದು, ಅಥವಾ ನೋಡು ನಿಮಗೆ ಶಿಕ್ಷೆ ಕೊಡಬೇಕು. ಅದೇನು, ಅವರಿಗೆ ಹೇಳಬಹುದಿತ್ತು ಇವತ್ತು ನೀನೇ ಊಟ ಮಾಡಬೇಡ ಎಂದು, ಅವರೇ ಮಾಡ್ಕೊಳ್ತಿದ್ದರು. ಅಲ್ಲ, ಆ ಯಜಮಾನನಿಗೆ ಹೇಳಿಬಿಟ್ಟ, ಇವತ್ತು ಇವರಿಗೆ ಊಟ ಇಲ್ಲ ಅಷ್ಟೇ, ರಾತ್ರಿಗೆ ಇವರಿಗೆ ಊಟ ಇಲ್ಲ. ನೀನು ಯಾನಪ್ಪ ಅವರಿಗೆ ಹೇಳಿ ಇವರಿಗೆ ಊಟ ನಿಲ್ಲಿಸಿಬಿಡುವುದು? ಇದು ಎಷ್ಟು ದುರಹಂಕಾರ ನೋಡು. ಇದು ಲೀಡರ್ ಲಕ್ಷಣ ಅಲ್ಲ, ಲೀಡರ್ ಆಗಿರುವ ಲಕ್ಷಣ ಅಲ್ಲ, ಇದು ರಾಕ್ಷಸ ಲಕ್ಷಣ. ಇದು ಹೇಗೆ ಮಾಡ್ತಾನೆ ನೋಡಿ. ಮತ್ತೆ ಹೇಳ್ತಾನೆ, ಗಾಂಧೀಜಿ ಅಂತೆ ಪ್ರೇಮ ಅಂತೆ, ಗಾಂಧೀಜಿ ಅಂತೆ ಅಹಿಂಸಾ ಅಂತೆ, ಯಾರಿಗೂ ತೊಂದರೆ ಕೊಡಲ್ಲ ಅಂತೆ, ಎಲ್ಲ ಕಷ್ಟಪಡ್ತಾನಂತೆ, ಉಪವಾಸ ಮಾಡ್ತಾನಂತೆ, ತನ್ನ ಪ್ರಾಣವನ್ನೇ ಕೊಡ್ತಾನಂತೆ ಇನ್ನೊಬ್ಬರಿಗೆ. ಇನ್ನೊಬ್ಬರಿಗೆ ಪ್ರಾಣ ಕೊಡುವವನು ಹೀಗಿರುತ್ತಾನಾ? ಅಹಿಂಸಾ ಆಚರಿಸುವವನು ಹೀಗಿರುತ್ತಾನಾ? ಏನಪ್ಪ ಈಗ ಹೀಗೆ ಪದ್ಧತಿ ನೋಡಿ. ಸಿ, ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಾದರೆ ಹಾಗೆ ಮಾಡಬೇಡ ಇನ್ನೊಂದು ಸಲ ಅಂದರೆ, ನೆಕ್ಸ್ಟ್ ಅವ್ರು ಒಪ್ಕೊಂಡ್ರು ಆಯಿತು ಇನ್ನೊಂದು ಸಲ ಮಾಡಲ್ಲ ಎಂದು. ಅಲ್ಲ, ಈಗಲೇ ಶಿಕ್ಷಣ ಕೊಡಬೇಕು ಅಷ್ಟೇ. ಏನು ರಾತ್ರಿ ಊಟ ಇಲ್ಲ, ಅದು ಅವರಿಗೆ ಹೇಳಬೇಕು ನೀವೇ ಊಟ ಬಿಡಿ ಎಂದು ಅಲ್ಲ, ಅವರಿಗೆ ಹೇಳಿಬಿಟ್ಟು ಯಜಮಾನನಿಗೆ ಇವರಿಗೆ ಊಟ ಕೊಡಬೇಡಿ. ಅವ್ರು ಹೇಳ್ತಾರೆ ಗಾಂಧೀಜಿ ಹೇಳಿದರೆ ನಾವು ಊಟ ಕೊಡಲ್ಲ ಅಷ್ಟೇ. ಇದೇನಪ್ಪ, ಎಷ್ಟು ಇದು ಭಯಂಕರ ಬುದ್ಧಿ. ಒಂದು ಟೆರರಿಸ್ಟ್ಗಳೇ ಇಂಥ ಕೆಲಸ ಮಾಡ್ತಾರೆ, ಯಾವ ಸಜ್ಜನೂ ಈ ತರಹ ಕೆಲಸ ಮಾಡಲ್ಲ. ಯಾವಾಗಲೋ ಅವನನ್ನು ಹಿಡಿದು ಜೈಲಿನಲ್ಲಿ ಹಾಕಬೇಕಿತ್ತು ಆ ಗಾಂಧಿಯನ್ನು ಜೈಲ್. ಏಕೆಂದರೆ ಅವರು ಮಾಡಿರುವ ಪಾಪ ದೇಶದ್ರೋಹಕ್ಕೆ ಯಾವಾಗಲೂ ಜೈಲಿನಲ್ಲಿ ಹಾಕಬೇಕಿತ್ತು. ಅವರನ್ನು ತಲೆ ಮೇಲೆ ಕೂರಿಸಿಕೊಂಡು ಪೂಜೆ ಮಾಡುತ್ತಾ ಇದ್ದೀವಿ, ಈಗಲೂ ಅಷ್ಟೇ, ಅದೇ ಪಾಪ ಅನುಭವಿಸ್ತಾ ಇದ್ದೀವಿ, ತಲೆ ಮೇಲೆ ಕೂರಿಸಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ನೆಹರುವನ್ನು ಅದಕ್ಕಿಂತ ದೊಡ್ಡ ಪಾಪ ಮಾಡಿದ್ದೇವೆ ನಾವು. ಗಾಂಧೀಜಿಗೆ ಎಷ್ಟು ಮಾಡಿದ್ದೀವೋ ಅದಕ್ಕಿಂತ ದೊಡ್ಡ ಪಾಪ ಇದು. ಈಗ ಈ ನೆಹರುವನ್ನು, ಈಗ ಇಂದಿರಾ ಗಾಂಧಿಯನ್ನು, ಈಗ ಇಂಥವರನ್ನು, ನಮ್ಮ ಪಾಪಗಳಿಗೆ ಇತಿಮಿತಿಯೇ ಇಲ್ಲ. ಇತಿಮಿತಿ ಅಂದರೆ ಗೊತ್ತಾ, ಹಿಂದೂಗಳು ಮಾಡಿರುವ ಪಾಪಗಳಿಗೆ ಇತಿಮಿತಿ ಇಲ್ಲ. ಭಯಂಕರ ದುಷ್ಟರು ಹಿಂದೂಗಳು, ಆ ಪಾಪವೇ ಅನುಭವಿಸ್ತಾ ಇದ್ದೆ. ಓಹ್, ಭಯಂಕರ ಬುದ್ಧಿ. ಅಂದರೆ ನೀವು ಅಂದ್ಕೊಳ್ತಾರೆ ಅವರೆಲ್ಲ ಮಹನೀಯರು, ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾರೆ, ಲೋಕೋಪಕಾರ, ಆಹಾ ತ್ಯಾಗಶೀಲ. ಇದು ನೋಡಿ, ಈ ತ್ಯಾಗಶೀಲ ನೋಡಿ ಹೇಗಿದೆ. ಇದು ಒಂದೇ ಅಲ್ಲ, ಅವ್ರ ಜೀವಿತ ಕಥೆ ನೋಡು, ಹೆಜ್ಜೆ ಹೆಜ್ಜೆ ಇಂಥದ್ದೇ ಮಾಡೋದು, ಹೆಜ್ಜೆ ಹೆಜ್ಜೆ ಇಂಥದ್ದೇ ಮಾಡೋದು. ಕಾಶಿ ದರ್ಶನಕ್ಕೆ ಹೋಗ್ತಾನೆ. ಕಾಶಿ ದರ್ಶನ ಹೋದರೆ ಗಂಗಾ ಸ್ನಾನ ಮಾಡಿದೆ, ಶಿವನ ದರ್ಶನ ಮಾಡಿಕೊಂಡೆ ಎಂದು ಒಂದು ಶಿವನ ಭಕ್ತಿ ಹೇಳಲ್ಲ, ಶಿವ ಕುರಿತು ಹೇಳಲ್ಲ, ವಿಶ್ವನಾಥ ಹೇಳಲ್ಲ, ಗಂಗಾ ಸ್ನಾನ ಹೇಳಲ್ಲ. ಎಲ್ಲಿ ಹೋದರೂ ಗೋ, ಆ ಪೂಜಾರಿ ಹಾಗಿದ್ದಾನೆ, ಇಲ್ಲಿ ಹೀಗಿದ್ದಾರೆ ಜನರು, ಇವರು ಹೀಗಿದ್ದಾರೆ, ಇವರು ನನ್ನಿಂದ ಇಷ್ಟು ಹಣ ಕೇಳಿದ, ನಾನು ಅವರಿಗೆ ಹಣ ಕೊಡಲ್ಲ ಎಂದು ಹೇಳಿದೆ, ಅವ್ರ ಜೊತೆಗೆ ಜಗಳ ಮಾಡಿದೆ, ನಾನು ಅವರಿಗೆ ಹಣ ಕೊಡಲ್ಲ ಹೇಳಿದೆ, ಇದೇ ಮಾತಾಡೋದು. ಅಲ್ಲಿ ಹೋದದು ಹಣ ಲೆಕ್ಕ, ಇದು ಲೆಕ್ಕ, ಇದೇ ಮಾತಾಡೋದು. ಅಲ್ಲಿ ಒಂದು ವ್ಯಾಪಾರ ರಾಜಕೀಯನೇ ಮಾತಾಡುವುದೇ ಹೊರತು, ಅಲ್ಲಿ ಹೋಗಿ ಅವನಿಗೆ ಭಕ್ತಿ ಇಲ್ಲ, ಅವರಿಗೆ ಈ ಜನ್ಮ ಅಲ್ಲ, ಮೂರು ಜನ್ಮದಲ್ಲಿ ಅವರಿಗೆ ಭಕ್ತಿ ಬರಲ್ಲ.
ಮೂರು ಜನ್ಮದಲ್ಲಿ ಅವರಿಗೆ ಭಕ್ತಿ ಬರಲ್ಲ, ಹೀಗೆ ಮಾತಾಡ್ತಾರೆ. ಅಲ್ಲಿ ಹೋಗಿ ವಿಶ್ವನಾಥ ದರ್ಶನವಾಯ್ತಾ ನೋಡಲ್ಲ, ಅಲ್ಲಿ ಹೋಗಿ ಪೂಜಾರಿ ಪೂಜೆ ಮಾಡಿದ, ನನಗೆ ಎಷ್ಟು ದಕ್ಷಿಣ, ನನ್ನ ದಕ್ಷಿಣ ಕೇಳಿದ, ನಾನು ಕೊಡಲ್ಲ ಹೇಳಿದೆ, ಇದೇ ಅವ್ರ ಜೊತೆಗೆ ಜಗಳ ಮಾಡಿದ, ನಾನು ದಕ್ಷಿಣ ಕೊಡಲ್ಲ. ಆ ಜಗಳನೇ ಬರೆಯುತ್ತಾನೆ ತನ್ನ ಆಟೋಬಯೋಗ್ರಫಿ ಅಂದರೆ ಗೊತ್ತಾ, ಆತ್ಮಕಥೆ ತಾನು ಬರೆದಿರುವ ಕಥೆಯಲ್ಲಿ ನೋಡಿ ಇದೇ ಮಾತಾಡ್ತಾನೆ. ಎಲ್ಲಿ ಹೋದರು ಎಲ್ಲಿ ಹೋದರೂ ರಾಜಕೀಯ ವ್ಯಾಪಾರ ಇದೇ ಮಾತಾಡ್ತಾನೆ ಹೊರತು ಅಲ್ಲಿ ಹೋಗಿ ಒಂದು ಭಗವಂತ ಒಂದು ಭಕ್ತಿ ಕಂಡೇ ಬರಲ್ಲ. ಬಾ, ಇನ್ನೊಬ್ಬರ ಮೇಲೆ ಬಲವಂತವಾಗಿ ಮಾತಾಡುವುದು ಮಾತ್ರ ತುಂಬ ದುರ್ಬುದ್ಧಿ. ಗೀತಾ ಪ್ರೆಸ್ ಗೋರಖ್ಪುರ್ ನೀವು ಕೇಳಿದ್ದೀರಾ? ಹಾಂ, ಅವರು ಪುಸ್ತಕಗಳು ಪ್ರಿಂಟ್ ಮಾಡ್ತಾರೆ. ಅದರ ಮೊಟ್ಟ ಮೊದಲನೆಯದಲ್ಲಿರುವಂಥ ಒಬ್ಬ ಅವರು ನಿಜವಾದ ಸಂತರೇ. ಇಬ್ಬರಿದ್ದರು, ಇಬ್ಬರು ಸೇರಿಕೊಂಡು ಅದನ್ನು ಸಂಸ್ಥಾಪನೆ ಮಾಡಿದ್ದಾರೆ. ಮೊದಲನೆಯವನು ಜಯದಯಾಲ್ ಗೋಯಿಂಕ, ಇನ್ನೊಬ್ಬರು ಹನುಮಾನ್ ಪ್ರಸಾದ್ ಪೋದ್ದಾರೆಂದು. ಒಂದು ಸಲ ರಾಮನಾಮ ಅಂಕೆಂದು ಅಂದರೆ ಅವರು ವಾರ್ಷಿಕ ವರ್ಷಕ್ಕೆ ಒಂದು ಸಲ ಅದಕ್ಕೇನು ಹೇಳ್ತಾರೆ, ನೀವು ವಾರ್ಷಿಕ ಹೇಳ್ತಾರ ಸಂವತ್ಸರಿಕ ಹೇಳ್ತಾರ? ವಾರ್ಷಿಕ ಸಂಚಿಕೆ ಹೇಳ್ತಾರ ಸಂಪುಟ ಹೇಳ್ತಾರ? ಸಂಚಿಕೆ ಅಂದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಪತ್ರಿಕೆಗಳು ಬರುತ್ತವೆ, ಮೊದಲನೆಯದು ಮಾತ್ರ ವಾರ್ಷಿಕದು ದಪ್ಪದು ಬರುತ್ತದೆ. ಆ ವಾರ್ಷಿಕ ಸಂಚಿಕೆಗೆ ರಾಮನಾಮ ಅಂಕೆಂದು, ಅದಕ್ಕೆ ರಾಮನಾಮ ವಿಷಯ, ಅದರಲ್ಲಿ ರಾಮನಾಮ ಹೇಗೆ, ರಾಮನಾಮದ ಮಹಿಮೆ ಏನು, ಅದಕ್ಕೋಸ್ಕರ ಭಗವನ್ ನಾಮ ಅಂಕ, ಭಗವಂತನ ನಾಮಸ್ಮರಣ ಮಾಡುವುದು. ಅದಕ್ಕೆ ವಿವಿಧ ಮಹಾತ್ಮರಿಂದ, ಸಜ್ಜನರಿಂದ, ಸಾಧುಗಳಿಂದ, ಸಾಧಕರಿಂದ ಏನೋ ಒಂದು ಪ್ರಬಂಧ ಬರೆಸಿಕೊಂಡು ಅದಕ್ಕೆ ಪತ್ರಿಕೆಯಲ್ಲಿ ಹಾಕ್ಕೊಳ್ಳುವುದು. ಗಾಂಧೀಜಿ ರಾಮನಾಮ ಜಪ ಮಾಡ್ತಾರೆ ಎಂದು ಕೇಳಿದರು. ಆದ್ದರಿಂದ ಯಾರೋ ಜಮ್ನಾನಾಲ್ ಬಜಾಜ್ ಎಂದು ದೊಡ್ಡ ಏನು ಬಿಸ್ನೆಸ್ ಮ್ಯಾನ್, ಅವರ ರೆಕಮೆಂಡೇಷನ್ ತಗೊಂಡು, ಏಕೆಂದರೆ ಗಾಂಧೀಜಿ ಅಂತ ದೊಡ್ಡ ಮನುಷ್ಯ ನಮಗೆ ದರ್ಶನ ಕೊಡ್ತಾನೋ ಅಲ್ಲವೋ, ಅದರಿಂದ ಇವರ ಪರಿಚಯ ಮಾಡಿಕೊಂಡು ಇವರ ಮೂಲಕ ಬಂದರು. ಬಂದಾಗ ನಾನು ಹೇಳಿದರು, ಸ್ವಲ್ಪ ರಾಮನ ನಾವು ನಾಮನ ಏನು ನಾಮಸ್ಮರಣ ಮೇಲೆ ಒಂದು ಪತ್ರಿಕೆಯನ್ನು ಮಾಡ್ತಾ ಇದ್ದೀವಿ ವಾರ್ಷಿಕ, ಅದರಲ್ಲಿ ನೀವು ರಾಮನಾಮ ಭಕ್ತರು ರಾಮನಾಮ ಮಾಡ್ತೀರಿ ಎಂದು ಕೇಳಿದ್ದೀವಿ, ಅದರಿಂದ ಸ್ವಲ್ಪ ಏನಾದರೂ ನಾಲ್ಕು ಮಾತುಗಳು ನೀವು ಬರ್ಕೊಳ್ತೀರಾ ಅಂದರೆ, ಓ ಅವಶ್ಯ, ಈ ವಿಷಯದಲ್ಲಿ ಗಾಂಧೀಜಿ ನಾನು ಬರ್ಕೊಳ್ತೀನಿ ಎಂದು ಹೇಳಿದ. ಅವನು ಮಾಡುತ್ತಿದ್ದ, ಆ ವಿಷಯ ಮಾತ್ರ ಒಳ್ಳೆಯದು, ಪ್ರತಿನಿತ್ಯ ರಾಮನಾಮ ಮಾಡುತ್ತಿದ್ದ, ಅದು ಮಾತ್ರ ಒಳ್ಳೆಯದೆ, ಅದು ಎಲ್ಲರೂ ಮಾಡಬೇಕು. ಈ ಸದ್ಗುಣ ಮಾತ್ರ ಗಾಂಧೀಜಿನಿಂದ ಕಲಿಯಬೇಕು, ಒಳ್ಳೆಯದಿದೆ, ಪ್ರತಿನಿತ್ಯ ಮಾಡ್ತಾನೆ. ಆಯಿತು, ಈಗ ತಕ್ಷಣವೇ ಪೇಪರ್ ತೊಗೊಂಡ, ಬರೆಯೋಕ್ಕೆ ಶುರು ಮಾಡಿದ. ರಾಮನಾಮದ ಮಹಿಮೆ ಏನು, ಹೇಗೆ ಮಾಡಬೇಕು, ಆ ಮಹಿಮೆ ಎಲ್ಲರೂ ಮಾಡಬೇಕು, ನನಗೂ ಇಷ್ಟ, ತನ್ನ ಅಭಿಪ್ರಾಯ, ತನ್ನ ಅಭಿಮಾನ, ರಾಮನಾಮ ಮೇಲೆ ಇರುವಂಥ ಪ್ರೀತಿ ಭಕ್ತಿ ಎಲ್ಲ ಒಳ್ಳೆಯದು, ಚೆನ್ನಾಗಿ ಬರೆದ. ಅಷ್ಟುವರೆಗೂ ಚೆನ್ನಾಗಿದೆ, ಈಗ ಮಿಕ್ಕದು ನೋಡು ಮತ್ತೆ ಏನು ಮಾಡ್ತಾನೆ. ಅವ್ರಿಗೇನು ಮಾಡಿದ, ನೀವು ನೇರಾಗೆ ಏಕೆ ಬಂದಿಲ್ಲ, ಇವರನ್ನು ಏಕೆ ಕರ್ಕೊಂಡು ಬಂದಿದ್ದೀರಿ, ಜೊತೆಗೆ ನಾನು ನಿಮಗೆ ದರ್ಶನ ಕೊಡಲ್ಲ, ಅಪಾಯಿಂಟ್ಮೆಂಟ್ ಕೊಡಲ್ಲ ಅಂದ್ಕೊಂಡಿದ್ದೀರ, ಇವರನ್ನು ಏಕೆ ಮಧ್ಯದಲ್ಲಿ, ನೀವು ನೇರಾಗಿ ಬಂದರೆ ನಾನು ಮಾತಾಡ್ತಿರ್ಲಿಲ್ಲವಾ? ಏನು ಗೊತ್ತು, ಏಕೆಂದರೆ ದೊಡ್ಡ ದೊಡ್ಡ ಲೀಡರ್ಗಳಿರುತ್ತಾರೆ, ಅವರು ನೇರಾಗಿ ದರ್ಶನ ಕೊಡ್ತಾರೋ ಅಲ್ಲವೋ ನಮಗೇನು ಗೊತ್ತು. ಇನ್ನೊಬ್ಬರು ಗಾಂಧೀಜಿಗೆ ಪರಿಚಯವಿರುವ ವ್ಯಕ್ತಿ ಇದ್ದರೆ ಅವರನ್ನು ಕರ್ಕೊಂಡು ಹೋಗ್ತೀವಲ್ಲ, ಯಾಕಂದರೆ ಅವ್ರ ಮೂಲಕ ಮಾತಾಡಿಸ್ತಾರೆ, ಇಲ್ಲದ್ರೆ ಮಾತಾಡ್ತಾರೋ ಅಲ್ಲವೋ ಹೇಗೆ ಗೊತ್ತಾಗ್ತದೆ? ಒಂದು ಸಲ ನೋಡಿದ ನಂತರ ಗೊತ್ತಾದರೆ ಇನ್ನೊಂದು ಸಲ ತಾನು ಬರ್ತಾನೆ. ಅವರು ಮೊದಲನೇ ಸಲಕ್ಕೆ ಆಗ್ರಹದಿಂದ ಮಾಡ್ತಾನೆ, ಇವರನ್ನು ಏಕೆ ಕರ್ಕೊಂಡು ಬಂದಿದ್ದೀರಿ, ಮಾತಾಡಲ್ಲ ಅಂದ್ಕೊಂಡಿದ್ದೀರಾ, ಇನ್ನೊಂದು ಸಲ ಹಾಗೆ ಮಾಡಿದ್ರೆ ನಾನು ಒಪ್ಪಲ್ಲ, ನಿಮ್ಗೆ ದರ್ಶನೇ ಕೊಡಲ್ಲ, ಇದೇನು ಹೆದರಿಸುವುದಪ್ಪ? ಹೇಳಬಹುದಲ್ಲವೇ, ನೀವು ನೇರಾಗೆ ಬರಬಹುದು, ಇನ್ನೊಬ್ಬರೇನು ಬೇಕಾಗಿಲ್ಲ, ನೀವು ನೇರಾಗಿ ಬರೋ ಆಯ್ತು, ನೆನ್ಬಿಟ್ಕೊಳ್ತಾನೆ, ಬರ್ತಾನೆ ಅಷ್ಟೇ, ಸಣ್ಣ ಮಾತು ಸಣ್ಣ ಕೆಲಸ, ಇಷ್ಟು ಮಾಡ್ತಾನೆ. ಆಯಿತು, ಅಷ್ಟು ಹೆದರಿಸಿ ಮತ್ತೊಂದು ಸಲ ಹೇಳ್ತಾನೆ, ನಾನು ರಾಮನಾಮ ಕುರಿತು ನಾನು ಬರ್ಕೊಡ್ತೀನಿ ನಿಮ್ಮ ಪತ್ರಿಕಕ್ಕೆ, ಬರ್ಕೊಟ್ಟಿದ್ದಕ್ಕೆ ನೀವೇನು ಕೊಡ್ತೀರಿ ನನಗೆ, ಪ್ರತಿಜ್ಞೆ ಮಾಡು, ಈ ದಿವಸದಿಂದ ಪ್ರತಿಜ್ಞೆ ಮಾಡು, ಪ್ರತಿ ದಿವಸ ನಾನು ಅರ್ಧ ಗಂಟೆ ರಾಮನಾಮ ಮಾಡ್ತೀನಿ ಎಂದು ಪ್ರತಿಜ್ಞೆ ಮಾಡು, ನನ್ನ ಎದುರಾಗಿ ಪ್ರತಿಜ್ಞೆ ಮಾಡು, ಪುಸ್ತಕ ಹಾಗೆ ಇಟ್ಟುಬಿಟ್ಟ, ನಾನು ಬರೆಯಲ್ಲ, ನೀವು ಈಗ ನನ್ನ ಎದುರಾಗಿ ಪ್ರತಿಜ್ಞೆ ಮಾಡು, ಅಷ್ಟುವರೆಗೂ ನಾನು ಬರೆಯಲ್ಲ, ಪ್ರತಿನಿತ್ಯ ನೀನು ರಾಮನಾಮ ನಾಮ ಮಾಡ್ತೀನಿ ಎಂದು ಪ್ರತಿಜ್ಞೆ ಮಾಡು. ಅವರು ಏನನ್ಕೊಂಡಿದ್ದಿ, ಆ ಬಂದಿರುವರು ಹನುಮಾನ್ ಪ್ರಸಾದ್ ಪೋದ್ದಾರು, ಒಂದು ರಾಮ ಭಕ್ತರು, ಅವರು ಅದ್ಭುತವಾದ ಕೃಷ್ಣ ಭಕ್ತರು, ಅವರಿಗೆ ನಾರದ ಋಷಿ ಕೃಷ್ಣ ದರ್ಶನ, ರಾಧಾ ದರ್ಶನ, ಅವರಿಗೆ ತನಗೆ ಅಲ್ಲ ಇನ್ನೊಬ್ಬರಿಗೆ ಬೇಕು ಅಂದರೆ ಮಾಡಿಬಿಟ್ರೆ ನಿಮಗೆ ದರ್ಶನ ಮಾಡಿಸ್ತಾನೆ ಅಂತ ಭಕ್ತರು. ಅವನಿಗೆ ಈ ದುರಹಂಕಾರಿ ಗಾಂಧಿ, ಪ್ರಪಂಚದಲ್ಲಿ ಇವನಂಥವ್ರು ಯಾರೂ ಇಲ್ಲ ಅಂದ್ಕೊಳ್ತಾನೆ, ಅಷ್ಟು ದುರಹಂಕಾರ ಇವನು. ಅವನಿಗೆ ಹೆದರಿಸ್ತಾನೆ, ನೀವು ಪ್ರತಿ ದಿವಸ ಮಾಡ್ತೀರಿ ಅಂತ ಪ್ರತಿಜ್ಞೆ ಮಾಡು. ಅವರು ಪಾಪ ಎಷ್ಟೋ ವಿನಯಶೀಲರ ಬಂದಿರುವವರು, ಅವರು ಗೀತಾಪಸ್ ಗೋರಖ್ಪುರ್ ಅವರು ಸಂತರು, ಅವರು ನಿಜವಾದ ಸಂತರೇ, ಸಾಕ್ಷಾತ್ ಕೃಷ್ಣ ಭಕ್ತರೇ. ಅವರು ಇಷ್ಟು ದುರಹಂಕಾರ ತೋರಿಸಿದ್ದರು, ಅವರು ವಿನಯದಿಂದ ಏನು ಮಾತಾಡಿದ್ದರೋ ಗೊತ್ತಾ, ನಾನು ಪ್ರತಿನಿತ್ಯ ಹರೇ ರಾಮ ಮಾಡ್ತಾರೆ ಅವರು, ಪ್ರತಿನಿತ್ಯವೇ ಅಲ್ಲ, ಇಡೀ ದಿನ ಮಾಡ್ತಾರೆ,
ಎದ್ದ ಕ್ಷಣದಿಂದ ಮಲ್ಕೊಂಡುವವರೆಗೆ ಅವರು ಬಾಯಿದಿಂದ ನಡೆಯುತ್ತಲೇ ಇರುತ್ತದೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಕರೆ. ಅವ್ರು ಮಲ್ಕೊಂಡರೂ ಅವರ ಶರೀರದಿಂದ ಕೇಳಿಸ್ತದೆ. ಅಂಥವರು ಅವರು ಭಕ್ತರು. ಅವರಿಗೆ ಇವನು ಹೆದರಿಸಿ ಹೇಳ್ತಾನೆ, ಇನ್ನು ಪ್ರತಿಜ್ಞೆ ಮಾಡು, ಪ್ರತಿನಿತ್ಯ ರಾಮನಾಮ ಮಾಡ್ತೀನಿ ಎಂದು. ನನ್ನಿಂದ ಬರಿಸ್ಕೊಳ್ತಾ ಇದ್ದೀವೇ ಹೊರತು ನೀವು ಮಾಡಲ್ಲವಾ, ನೀವು ಮಾಡು. ಇದು ಏನಪ್ಪ, ಬರೀ ನೀವು ಮಾಡ್ತಾ ಇದ್ದೀರಾ ಎಂದು ಒಂದು ಮಾತು ಕೇಳಬಹುದೇ? ಕೇಳುವುದಿಲ್ಲ, ಇನ್ನೊಬ್ಬರ ಮೇಲೆ ಇದು ಮಾಡು ಎಂದು ಹೆದರಿಸು. ಅಂದರೆ ಯಾರು ಮಾಡ್ತಾ ಇಲ್ಲ, ತಾನೊಬ್ಬನೇ ಮಾಡ್ತಾ ಇದ್ದಾನೆ ಅಂತ. ಇದು ನೋಡಿದ್ದರೆ ನನಗೆ ಅಸಹ್ಯವಾಗ್ತದೆ. ಅವ್ರ ಬುದ್ಧಿ ನೋಡಿದರೆ, ಗಾಂಧಿ ಬುದ್ಧಿ. ಅವ್ರ ಪಾಪ ಏನು ಹೇಳಿದಾರೋ ಗೊತ್ತಾ? ಅವರು ಪ್ರತಿನಿತ್ಯ ಮಾಡುವವರೇ, ಆದರೂ ಅವ್ರು ಏನು ಹೇಳಿದಾರೋ ಗೊತ್ತಾ? ನಾನು ಪ್ರತಿನಿತ್ಯ ಮಾಡೇ ಮಾಡ್ತಾ ಇದ್ದೀನಿ, ತಾವು ಹೇಳುವುದರಿಂದ ಇನ್ನು ಮೇಲೆ ನಾನು ಹೆಚ್ಚು ಮಾಡ್ತೀನಿ. ಇದಕ್ಕೆ ಇವರಿಗೆ ನಾಚಿಕೆ ಬಂದಿಲ್ಲ. ಅಯ್ಯಯ್ಯೋ, ನೀವು ಮೊದಲೇ ಮಾಡ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲ, ಸಾರಿ ಎಂದು ಅದು ಹೇಳಲಿಲ್ಲ. ಇವನೇನೋ ದೊಡ್ಡ ಮಹಾತ್ಮ ಆಗಿ ಎಲ್ಲರಿಂದ ರಾಮನಾಮ ಮಾಡಿಸ್ತಾ ಇದ್ದೀನಿ, ನಾನು ಮಹನೀಯರಾಗಿಬಿಟ್ಟೆ ಅಂದ್ಕೊಂಡ. ಇದೇ ದುಷ್ಟಬುದ್ಧಿ. ಇನ್ನೊಬ್ಬರ ಮೇಲೆ ಬಲವಂತವಾಗಿ ಮಾಡುವುದು ಎಲ್ಲವಷ್ಟೇ. ತಾನೇ ಮಾಡ್ತಾನೆ, ಯಾರೂ ಮಾಡಲ್ಲ. ನಾನೇ ಪ್ರಯೋಗ ಮಾಡ್ತಾ ಇದ್ದೀನಿ, ಯಾರು ಪ್ರಯೋಗ? ಇದೇ ಮೂರ್ಖತನ. ಹೆಜ್ಜೆ ಹೆಜ್ಜೆ ದುರಹಂಕಾರನೇ ಕಂಡು ಬರ್ತವೆ. ಆದರೆ ಜನರಿಗೆ ಅಪ್ಪ ಮಹಾತ್ಮ ಮಹಾತ್ಮ ಹೇಳಿಸುತ್ತೆ. ವ್ಯಕ್ತಿಗತವಾಗಿ ನೋಡಿದ್ದರೆ ಗೊತ್ತಾಗ್ತದೆ ಎಷ್ಟು ಅಸಹ್ಯ. ಪಕ್ಕಕ್ಕಿರುವವರೇ ಹೇಳಿದ್ದಾರೆ, ಅಪ್ಪ ತಡ್ಕೊಳ್ಳೋಕ್ಕಾಗಲ್ಲ ಈ ಮೂರ್ಖನ ಜೊತೆಗೆ, ಯಾರು ತಡ್ಕೊಳ್ಳೋಕ್ಕಾಗಲ್ಲ. ಇವ ಇದೇ ದುಷ್ಟಬುದ್ಧಿ. ದೂರವಾಗಿರುವ ಜನರು ಆ ಕಾಲದಲ್ಲಿ ಪಾರ್ಟಿಗೆ ಲೀಡರ್ ಅಲ್ಲವೇ. ಒಂದು ರಾಜಕಾರಣಿಗಳು ಏನು ಮಾಡ್ತಾರೆ, ತಮ್ಮ ಲೀಡರ್ಗೆ ಓಟು ಬರಬೇಕೆನ್ನುವುದು ಪ್ರಚಾರ ಹೆಚ್ಚು ಮಾಡ್ತಾರೆ. ಅದರಿಂದ ಅವರಿಗೆ ಓಟು ಬರಬೇಕೆಂದು ತುಂಬ ಪ್ರಚಾರ ಮಾಡಿದ್ದಾರೆ ಆ ಕಾಲದಲ್ಲಿ. ಅದೊಂದು ರಾಜಕೀಯ ಅಲ್ಲವೇ. ಅವರಿಗೆ ಓಟು ಬೇಕು. ಎಲ್ಲಿ ಹೋದರೂ ಜನರು, ಸಾವಿರಾರು ಜನರು ಬರಬೇಕು. ಅವರಿದ್ದರೆ ನಿಮ್ಮ ಪಾರ್ಟಿ ನಡೆಯುತ್ತದೆ ಕೆಲಸ. ಪಾರ್ಟಿಗೆ ಫಂಡ್ ಬರುತ್ತದೆ, ಚಂದ ಬರುತ್ತದೆ, ಪಾರ್ಟಿ ಕೆಲಸ ನಡೆಯುತ್ತೆ. ಅದಕ್ಕೋಸ್ಕರ ಮಿಕ್ಕ ಜನರು ತುಂಬ ಪ್ರಚಾರ ಮಾಡಿದ್ದಾರೆ. ಅದರಿಂದ ಅದು ನಡೆಯಿತು. ಪ್ರಚಾರ ಮಾಡ್ಕೋ, ಓಟುಗಳು ಮಾಡ್ಕೋ, ಅದು ಓಕೆ. ಬಟ್ ಈ ಸದ್ಗುಣಕ್ಕೆ ಮಾತ್ರ ಏನು ಮಹಾತ್ಮ ಅಲ್ಲ, ಏನಲ್ಲ. ಇದು ಮಹಾತ್ಮ ಹೆಸರು ಓಟುಗೋಸ್ಕರನೇ ಬಳಸ್ಕೊಂಡರು ಮಹಾತ್ಮ ಹೆಸರು. ಗಾಂಧಿ ಮಹಾತ್ಮ ಎನ್ನುವುದು ಹೆಸರು. ನೀವೇನು ಹೇಳ್ತಾರೆ ಕನ್ನಡದಲ್ಲಿ, ಮಹಾತ್ಮ ಗಾಂಧಿ ಹೇಳ್ತಾರಾ, ಗಾಂಧಿ ಮಹಾತ್ಮ ಹೇಳ್ತಾರಾ? ಮಹಾತ್ಮ ಗಾಂಧಿ ಹೇಳ್ತಾರಾ? ಓಕೆ. ಉತ್ತರ ಭಾರತೀಯರು ಮಹಾತ್ಮ ಗಾಂಧಿ ಎಂದೇ ಹೇಳ್ತಾರೆ. ತೆಲುಗು ಜನರೇ ಏನೋ ಗಾಂಧಿ ಮಹಾತ್ಮ ಹೇಳ್ತಾರೆ. ಮಹಾತ್ಮ ಕೊನೆಗೂ ಹೇಳ್ತಾರೆ, ಮೊದಲು ಹೇಳಲ್ಲ. ಮೊದಲು ಹೇಳಲ್ಲ. ಉತ್ತರ ಭಾರತದಲ್ಲಿ ಮಹಾತ್ಮ ಗಾಂಧಿ ಹೇಳ್ತಾರೆ, ಕನ್ನಡಿಗರು ಮಹಾತ್ಮ ಗಾಂಧಿ. ಆಯಿತು, ಏನು ವ್ಯತ್ಯಾಸ ಇಲ್ಲ, ನಮ್ಮ ಹೇಳುವುದಕ್ಕೋಸ್ಕರ ಅಷ್ಟೆ. ಸೊ ನಾನು ಹಾಗೆ ಹೇಳಬೇಕಾದ್ರೆ ನಿಮಗೆ ಅದೇ ಹೇಳ್ತೀನಿ. ನಾನು ಅಲ್ಲಿ ಪದ್ಧತಿ ಗಾಂಧಿ ಮಹಾತ್ಮ ಹೇಳ್ತೀವಿ ನಾವು, ಮಹಾತ್ಮ ಕೊನೆಗೂ ಹೇಳ್ತೀವಿ, ಗಾಂಧಿ ಮಹಾತ್ಮ ಹಾಗೆ ಹೇಳ್ತೀವಿ. ಗಾಂಧಿ ಮಹಾತ್ಮನು ಹಾಗೆ ಹೇಳುವುದು ತೆಲುಗಿನಲ್ಲಿ, ಗಾಂಧಿ ಮಹಾತ್ಮುಡು ಅದು ಹೇಳುವುದು ತೆಲುಗಿನಲ್ಲಿ. ಆಯಿತು, ಹೇಗಾದರೆ ಏನು ವ್ಯತ್ಯಾಸ ಇಲ್ಲ. ಅಂದರೆ ತಾನೇ ಮಾಡ್ತಾ ಇದ್ದಾನೆ, ಇನ್ನೊಬ್ಬರು ಯಾರಿಲ್ಲ. ಅದು ಕೇಳಬಹುದೇ ಬಂದಾಗ, ಆಯಿತು ನಾನು ಬರೀತೀನಿ, ಹೀಗೆ ಹೇಳಬಹುದಿತ್ತು. ಬರ್ ನೀವು ಮಾಡ್ತಾ ಇದ್ದೀರಾ, ಮಾಡಿದರೆ ಒಳ್ಳೆಯದು ಅಂದರೆ ಗೊತ್ತಾಗ್ತಿತ್ತು ಅವ್ರು ಮಾಡ್ತಾ ಇದ್ದಾರಾ ಅಲ್ಲವಾ. ಮಿಕ್ಕ ಜನರು ಪಕ್ಕಕ್ಕಿದ್ದಾರೆ, ಅವರೇ ಹೇಳ್ತಾರೆ. ಯಾರೇ ಯಾರೇ ಬರಲಿ, ಯಾರಿಗೇನು ಗೊತ್ತಿಲ್ಲ, ನಾನೇ ಹೇಳಿದ್ದು, ನಾನೇ ಹೇಳಿಸಿ ಎಲ್ಲರಿಗೂ ಮಾಡಿಸ್ತಾ ಇದ್ದೀನಿ ಅಂದು. ಇದು ಏನಪ್ಪ, ಇದು ಏನದು ಬುದ್ಧಿ? ಕೆಲವರು ತಿರುಗುತ್ತಾ ಇದ್ದ, ಅವರು ಮನೆಯಲ್ಲಿ ಇರುವವರು ಹೆಂಗಸರು, ಚಿನ್ನದ ಆಭರಣಗಳು, ಈ ಕಿವಿಗೆ, ಕೈಗೆ ಬಳ, ಬಳ ಹೇಳ್ತಾರ ಬಳೆ, ಈ ಕಿವಿಗೆ, ಈ ಕಂಠದಲ್ಲಿ ಇನ್ನೊಂದು ಉಂಗರ, ಇಂಥದ್ದು ಮಾಡಿಸ್ಕೊಳ್ತಾರೆ. ಏಕೆ? ಆ ಕಾಲದಲ್ಲಿ ಬ್ಯಾಂಕುಗಳು ಕಡಿಮೆ. ಒಂದು, ಶಾಸ್ತ್ರದಲ್ಲಿ ಏನು ಹೇಳ್ತದೆ, ಆಭರಣಗಳು ಪವಿತ್ರ. ಶಾಸ್ತ್ರ ಏನು ಹೇಳ್ತದೆ, ಚಿನ್ನ ಎಂಬುದು ಪವಿತ್ರ. ಆರೋಗ್ಯ ದೃಷ್ಟಿಯ ಆಯುರ್ವೇದನೂ ಹೇಳ್ತದೆ, ಚಿನ್ನದ ಸ್ಪರ್ಶ ಆರೋಗ್ಯಕ್ಕೆ ಒಳ್ಳೆಯದು. ಚಿನ್ನದ ಸ್ಪರ್ಶ ಶರೀರಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು, ಅದು ದೃಷ್ಟಿಯ ಒಳ್ಳೆಯದೆ. ಇನ್ನೊಂದು, ಭೂತ ಪ್ರೇತಾದಿಗಳು ಅಂಥದ್ದು ಬರಲ್ಲ, ಅಂಥದ್ದು ರಕ್ಷಣೆ ಮಾಡ್ತದೆ. ಚಿನ್ನ ಮೈ ಮೇಲೆ ಇರುವುದು ಒಳ್ಳೆಯದೆ, ಆರೋಗ್ಯಕ್ಕೆ ಒಳ್ಳೆಯದು, ಅದು ಪವಿತ್ರತ. ಅದನ್ನು ಧರಿಸಿಕೊಳ್ಳುವುದೇ ಒಂದು ಪವಿತ್ರತ, ಒಂದು ಪುಣ್ಯ ಎಂದು ಶಾಸ್ತ್ರ ಹೇಳ್ತದೆ. ಏನೊಂದು ಪುಣ್ಯ ಅದು, ಮುಖ್ಯವಾಗಿ ಸ್ತ್ರೀಯರಿಗೆ ಅದೊಂದು, ಏಕೆಂದರೆ ಅದು ಭಗವಂತನ ಪ್ರಸಾದ. ಹೇಗೆ? ನಾವು ಪ್ರಾಣಿಗಳಲ್ಲಿ ಹಸುವು, ಮರಗಳಲ್ಲಿ ಆಲಮರ, ಇನ್ನೊಂದು ಅರಳಿಮರ. ಮರಗಳಲ್ಲಿ ಆಲಮರ ಅರಳಿಮಲ ಭಗವಂತ. ಹಸು ಪ್ರಾಣಿಗಳಲ್ಲಿ ಹಸುಗಳು ಪವಿತ್ರ, ಅದು ನೋಡಿದರೆ ನಮಸ್ಕಾರ ಮಾಡಿದರೆ ಅದೊಂದು ಪುಣ್ಯ. ಆಲಮರ ಅರಳಿಮಳನ್ನು ನಮಸ್ಕಾರ ಮಾಡಿದರೆ ಪುಣ್ಯ. ಹಾಗೇ ಮನುಷ್ಯರಲ್ಲಿ ಬ್ರಾಹ್ಮಣ ಅವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿದರೆ ಪುಣ್ಯ. ವಸ್ತುಗಳಲ್ಲಿ, ಲೋಹಗಳಲ್ಲಿ ಚಿನ್ನ ನೋಡಿದರೆ ಸಾಕು ಪುಣ್ಯ. ಅದು ನೋಡಿ, ಹಸುವನ್ನು ಹೇಗೆ ಪುಣ್ಯ ನೋಡಿತೋ, ಚಿನ್ನ ನೋಡುವುದೇ ಪುಣ್ಯ. ಏಕೆ? ಅದು ಭಗವಂತನ ಮಹಿಮೆ. ಭಗವಂತನಲ್ಲಿ ಭಗವಂತನ ವಿಭೂತಿ ಹೇಗೆ ಹಸುವಿನಲ್ಲಿದೆಯೋ, ಮರದಲ್ಲಿದೆಯೋ,
ಹಾಗೆ ಚಿನ್ನದಲ್ಲಿಯೂ ಇದೆ. ಅದು ಚಿನ್ನ ದರ್ಶನವಾದರೆ ನೋಡಿ ಮನಸ್ಸಕ್ಕೇನಿಸುತ್ತದೆ? ಯಾವುದೇ ವಸ್ತು ನೋಡಿ ಚಿನ್ನ ನೋಡಿ, ಚಿನ್ನ ನೋಡಿದರೆ ಮನಸ್ಸಕ್ಕೇನೋ ಪ್ರಸನ್ನವಾಗ್ತದೆ. ಸೂರ್ಯೋದಯ ದರ್ಶನ ಅಲ್ಲವೇ? ಸೂರ್ಯನ ದರ್ಶನ ಮಾಡಿಕೊಂಡರೆ ಪುಣ್ಯ. ಸೂರ್ಯೋದಯ ಕಾಲ, ಸ್ವಲ್ಪ ನಂತರ ಸೂರ್ಯನ ಕಡೆಗೆ ನೋಡಿದರೆ ಸಾಕು, ಏನೋ ಪ್ರಕಾಶ, ಸ್ವಚ್ಛವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ. ಆಕಾಶ ನೋಡಿದರೆ ಪುಣ್ಯ, ಮನಸ್ಸು ಪವಿತ್ರವಾಗ್ತದೆ. ಆಕಾಶ ನೋಡಿದರೆ ಮನಸ್ಸು ಪವಿತ್ರವಾಗ್ತದೆ, ಸೂರ್ಯ ನೋಡಿದರೆ ಪವಿತ್ರವಾಗ್ತದೆ. ಹುಣ್ಣಿಮೆ ಚಂದ್ರ ದರ್ಶನ ಮಾಡಿಕೊಳ್ಳಬೇಕು, ನಮಸ್ಕಾರ ಮಾಡಬೇಕು. ಅದು ನೋಡಿದರೆ ಸಾಕು, ಮನಸ್ಸು ಪ್ರಸನ್ನವಾಗ್ತದೆ, ಶುದ್ಧವಾಗ್ತದೆ. ಪುಣ್ಯ ಇದು, ಇದೋಸ್ಕರ ಮನಸ್ಸು ಶುದ್ಧವಾಗ್ತದೆ, ಪುಣ್ಯ ಬರುತ್ತದೆ, ನಮಸ್ಕಾರ ಮಾಡು. ಹಾಗೆ ಚಿನ್ನ, ಚಿನ್ನ ನೋಡುವುದೇ ಪುಣ್ಯ. ಆದ್ದರಿಂದ ನಮ್ಮ ಜನರೇನು ಹೇಳಿದ್ದಾರೆ, ಇನ್ನೊಂದು ಏನಂದರೆ ಆರ್ಥಿಕ ದೃಷ್ಟಿಯ ಬ್ಯಾಂಕ್ ಇರಲಿಲ್ಲ, ಏನೋ ಕಷ್ಟಕಾಲ ಬಂತು, ಏನೋ ಬಂತು ಅಂದರೆ ಅದು ಇರುತ್ತದೆ, ಆ ಅವಶ್ಯಕವಿದ್ದಾಗ ಅದು ಬಳಸಿಕೊಳ್ಳಬಹುದು. ಇತ್ಯ ಅನೇಕ ಕಾರಣಗಳಿವೆ, ಎಲ್ಲರೂ ಇಟ್ಕೊಳ್ತಾರಲ್ಲ. ಗಾಂಧೀಜಿ ಬಂದ, ಯಾರು ಮೈಯಲ್ಲಿ ಕಂಡು ಬಂದರೆ ಸಾಕು, ನೀವು ಕಾಂಗ್ರೆಸ್ಗೆ ಚಂದ ಕೊಡು. ಚಂದ ಕೊಡು ಅಂದರೆ ಅವರು ಏನೋ ತನ್ನ ಕೈಯಲ್ಲಿರುವ ಹಣ ಕೊಟ್ಟರೆ ಅದಲ್ಲ, ನಿಮ್ಮ ಮೈಯಲ್ಲಿರುವ ಚಿನ್ನ ಬೇಕು ನನಗೆ. ಆಯ್ತಂದು ಆ ಗಾಂಧೀಜಿ ಮೇಲೆ ಎಷ್ಟು ಭಕ್ತಿ ಅಂದರೆ ಮೈಯಲ್ಲಿ ಎಷ್ಟಿದೆಯೋ ಎಷ್ಟು ಎಲ್ಲ ಕೊಟ್ಟುಬಿಟ್ರು. ತೊಗೊಂಡ್ರೆ ತೊಗೊಂಡಬಹುದೇ? ತೊಗೊಂಡಲಿ, ಆ ಮೂರ್ಖತನ ಇದೆ, ತೊಗೊಳ್ಳಲಿ. ಏಕೆಂದರೆ ದೇಶಭಕ್ತಿ ನಮ್ಮ ಸ್ವತಂತ್ರ ಹೋರಾಟಕ್ಕೋಸ್ಕರ ಆಗಲಿ ಎಂದು ಗಾಂಧೀಜಿಯೇ ಹೋರಾಟ ಮಾಡಿದ್ದಾರೆ ಹೇಳ್ತಾರೆ. ಪಬ್ಲಿಕ್ ಇಷ್ಟು ಹಣ ಕೊಟ್ಟರು, ಇವರಿಗೇನಿಲ್ಲವ? ಇವರಿಗೇನು ಕೀರ್ತಿ ಯಶಸ್ಸು, ಇವರಿಗೇನು ಸನ್ಮಾನ ಏನಿಲ್ಲವ? ಪ್ರತಿ ಜನರು ತನ್ನ ಕೈಯಲ್ಲಿ ಏನಿತ್ತೋ ತುಂಬ ಹಣ ಕೊಟ್ಟರು ಕಾಂಗ್ರೆಸ್ ಪಾರ್ಟಿಗೆ, ತುಂಬ ಕೊಟ್ಟರು. ಮೈಯಲ್ಲಿ ಎಷ್ಟಿದೆಯೋ ಅಷ್ಟು ಕೊಟ್ಟುಬಿಟ್ಟರು, ಎಲ್ಲಿ ಕೇಳಿದರೆ ಅಲ್ಲಿ ಕೊಟ್ಟರು. ಯಾರೇನು ಹೇಳ್ತಾನೆ ಇಲ್ಲ, ಗಾಂಧೀಜಿಯೇ ತ್ಯಾಗ ಮಾಡಿದರೆ ಇದೆಲ್ಲ ತ್ಯಾಗ ಅಲ್ಲವ? ಇವರೆಲ್ಲರು ಯಾರು? ಸಾಮಾನ್ಯ ಜನರು, ನೀವು ನಾವು ಅಂತ ಎಲ್ಲರೂ ಕೊಟ್ಟರು. ಯಾರು ಕಂಡು ಬಂದರೆ, ಯಾರು ಕಂಡು ಬಂದರೆ ಸಾಕು, ಮೊದಲು ಕೇಳುವುದೇ ಅದು. ಸಣ್ಣ ಮಕ್ಕಳು ಕಂಡು ಬಂದರೂ ಅದು ಕೇಳುವುದು, ಇಗೋ ಇದೆಲ್ಲ ಏಕೆಟ್ಟು ಕೊಡು. ಸಣ್ಣ ಮಕ್ಕಳು 8 ವರ್ಷ ಹುಡುಗಿ, ಅವರು ಅದು ಸಾಮಾನ್ಯವಾಗಿ ಹುಡುಗಿಗೆ ಕೊಡ್ತಾರಲ್ಲ, ಅದೆಲ್ಲ ಕೊಡು ಎಂದು ತೊಗೊಂಡು ಬಿಡುವ ಅಷ್ಟೆ. ತೊಗೊಂಡರೆ ತೊಗೊಳ್ಳಲಿ, ಇನ್ನೇನು ಹೇಳ್ತಾನೆ ಗೊತ್ತಾ? ಇದಾದ ನಂತರ ನೀವು ಚಿನ್ನದ ಯಾವುದು ಮಾಡಿಸ್ಕೊಳ್ಳಬಾರದು. ನನಗೆ ಕೊಟ್ಟರೆ ಸಾಕಾಗಲ್ಲ, ನೀವು ಮತ್ತೆ ಇನ್ನೊಂದು ಮಾಡಿಸ್ಕೊಳ್ಳಬಾರದು. ಇದೇನಪ್ಪ, ನಿಮಗೆ ಕೊಟ್ಟರೂ ನಿನ್ನ ಕೆಲಸ ಮುಗಿಯಿತು, ಅವ್ರು ಮಾಡಿಸ್ಕೊಂಡ್ರೆ ನಿನಗೇಕೆ? ಇದು ದುಷ್ಟಬುದ್ಧಿ ಏನು? ಇದೇನು ದುಷ್ಟಬುದ್ಧಿ? ಇದು ನಿಮಗೆ ನಿಮಗೆ ಒಳ್ಳೆಯದು ಅನಿಸುತ್ತದಾ? ಯಾರೋ ಒಬ್ಬರು ಚಂದಾಕಿ ಬಂದರು ಅಲ್ಲವೇ, ನನಗೆ ಅದು ಬೇಕು ಇದು ಬೇಕು ಏನಾದರೂ ಕೇಳಿದರು. ಆಯಿತು, ಒಂದು ಕುರ್ಚಿ ಬೇಕಂದರೆ ಆ ಕುರ್ಚಿ ಕೊಟ್ಟಿದ್ದೀವಿ, ಮತ್ತೆ ನಿಮ್ಮ ಮನೆಯಲ್ಲಿ ಇನ್ನೊಂದು ಕುರ್ಚಿ ಮಾಡಿಸ್ಕೊಳ್ಳಬಾರದು ನನಗೆ ಕೊಟ್ಟ ನಂತರ. ನೀವೇನು ಹೇಳ್ತೀರಿ? ಹಬ್ಬ, ಇಷ್ಟು ಅವತಾರ ಪುರುಷ ಗಾಂಧೀಜಿ ಬಂದ ಕಲಿಯುಗದಲ್ಲಿ ಅಲ್ಲವೇ, ಇಂಥ ಅವತಾರ ಪುರುಷ ಎಲ್ಲಿ ನೋಡಲಿಲ್ಲ ಎಂದು ನಮಸ್ಕಾರ ಮಾಡಿ ಅವ್ರು ಹೇಳಿದ್ದು ಮಾಡ್ತೀರಾ ನೀವು? ಇದೇನು ಬುದ್ಧಿ? ಎಲ್ಲಿ ಹೋದರೆ ಇದೇ ಮಾತಾಡೋದು? ಅವರಿಗೆ ನೀವೇನಾದರೂ ಕೊಡಿ ಅಂದರೆ ಅವರು ಇಷ್ಟವಿದ್ದದ್ದು ಅವರೇ ಕೊಡ್ತಾರೆ, ಅಲ್ಲ ಅವರು ಕೇಳಿ ಕೇಳಿ ತಗೊಳ್ತಾರೆ. ಕೆಲವೊಮ್ಮೆ ಯಾವುದೋ ಒಂದೆರಡು ಕೊಟ್ಟು ಒಂದೆರಡು ಇಟ್ಕೊಂಡರು, ಅಲ್ಲ ಅದೆಲ್ಲ ಕೊಡು, ನೀವು ಕೊಟ್ಟರೆ ಒಲ್ಲ ಇಡಿಯ ಕೊಡು, ಇಲ್ಲದಿದ್ದರೆ ನಾನು ತಗೊಳ್ಳಲ್ಲ, ಎಲ್ಲ ಕೊಡಬೇಕು. ತಿರುಪತಿಗೆ ಹೋದರೆ ನಿಲುವು ದೋಪಿಡಿ ಅಂತ ಹೇಳ್ತಾರೆ ನೋಡಿ. ತಿರುಪತಿಗೆ ಹೋಗಿದ್ದವರು ಈಗಲೂ ಆ ಹುಂಡಿಗೆ ಬಂದಾಗ ದೋಪಿಡಿ ಅಂದರೆ ನೀವೇನು ಹೇಳ್ತಾರೆ ಕನ್ನಡದಲ್ಲಿ, ದೋಚಿಕೊಳ್ಳುವುದಕ್ಕೇನು ಹೇಳ್ತಾರೆ? ದೋಚಿಕೊಳ್ಳುವುದಕ್ಕೆ ಅದು ನಿಲುವು ದೋಪಿಡಿ ಅಂದರೆ ನಿಲುವು ಅಂದರೆ ನಿಂತಿರುವುದು ಎಂದರ್ಥ. ಹೇಗೆ ನಿಂತಿದ್ದಾರೋ ಹಾಗೆಯೇ ಮನುಷ್ಯನನ್ನು ನಿಲ್ಲಿಸಿ ಎಲ್ಲ ದೋಚಿಕೊಳ್ಳುವುದು, ಅದಕ್ಕೆ ತೆಲುಗಿನಲ್ಲಿ ನಿಲುವು ದೋಪಿಡಿ ಎಂದು ಹೇಳ್ತಾರೆ. ಇದನ್ನು ತಿರುಪತಿ ದರ್ಶನಕ್ಕೆ ಹೋದಾಗ ತನ್ನ ಮೈ ಮೇಲೆ ಏನೇನು ಆಭರಣಗಳು, ಏನು ಕಂಠಹಾರ ಇದು ಏನಿರುತ್ತದೋ, ದರ್ಶನ ಮಾಡಿಕೊಂಡು ಪ್ರದಕ್ಷಿಣ ಇದೆ ನೋಡಿದ್ದೀರಾ, ದರ್ಶನ ಮಾಡಿಕೊಂಡು ಪ್ರದಕ್ಷಿಣ ಆ ವೆಂಕಟೇಶ್ವರ ಸ್ವಾಮಿ ಗರ್ಭಗುಡಿಕೆ ಮಾಡಿ ಬಂದಾಗ ಈ ಸೈಡ್ಗೆ ಮತ್ತೆ ಬಾಗಿಲಿಗೆ ಹತ್ತಿರಕ್ಕೆ ಬಂದಾಗ ಒಂದು ದೊಡ್ಡ ಹುಂಡಿ ಇರುತ್ತದೆ ನೋಡಿದ್ದೀರಾ. ಅಲ್ಲಿ ಒಂದು ಪದ್ಧತಿ ಇದೆ, ಈಗಲೂ ಮಾಡ್ತಾರೆ, ಹಿಂದಿನಿಂದ ಪೂರ್ವಕಾಲದಲ್ಲಿತ್ತು. ನಿಲುವು ದೋಪಿಡಿ ಕೊಟ್ಟರೆ ಅದು ಮಹಾಪುಣ್ಯ ಎಂದು. ಅಲ್ಲಿ ಹುಂಡಿ ಕಂಡು ಬಂದರೆ ಸಾಕು, ನಿಂತುಕೊಂಡು ತನ್ನ ಮೈ ಮೇಲೆ ಏನೇನಿದ್ದರೆ ಎಲ್ಲ ತೆಗೆದುಬಿಟ್ಟು ಹುಂಡಿಯಲ್ಲಿ ಹಾಕಿ ಬರ್ತಾರೆ. ಇದು ನಿಲುವು ದೋಪಿಡಿ ದಾನ ಮಾಡಿದ್ದೇವೆ, ನಿಲುವು ದೋಪಿಡಿ ದಕ್ಷಿಣ ಕೊಟ್ಟಿದ್ದೆ. ನಿಲುವು ದೋಪಿಡಿ ಅಂದರೆ ತೆಲುಗಿನಲ್ಲಿ ನಿಂತಿರುವ ಹಾಗೆಯೇ ಎಲ್ಲ ದೋಚಿ ಕೊಡುವುದು, ತನ್ನನ್ನು ತಾನು ದೋಚಿ ಭಗವಂತನಿಗೆ ಕೊಡುವುದು ಎಂದರ್ಥ. ನಿಲುವು ದೋಪಿಡಿ ಅಂದರೆ ಆ ದೋಚುವುದೇ ದೋಪಿಡಿ, ದೋಚುವ ಮಾತಿದೆ ಅದಕ್ಕೆ ದೋಪಿಡಿ ಎಂದು ಹೇಳ್ತಾರೆ. ಅಂದರೆ ತನ್ನನ್ನು ತಾನು, ನಿಲುವು ಅಂದರೆ ನಿಂತಿರುವ ಜಾಗದಲ್ಲೇ, ಹೇಗೆ ನಿಂತಿದ್ದಾನೋ ಹಾಗೆ ಎಲ್ಲ ತನ್ನನ್ನು ತಾನು ದೋಚಿ ಭಗವಂತನಿಗೆ ಕೊಡುವುದು ಎಂದು ಕೊಡ್ತಾರೆ. ವೆಂಕಟೇಶ್ವರ ಸ್ವಾಮಿ ಹೇಳಿದ್ದನ, ನನಗೆಲ್ಲ ನೀವು ಕೊಟ್ಟಿದ ನಂತರ ಮತ್ತೆ ನೀವು ಮಾಡಿಸ್ಕೊಳ್ಳಬಾರದು. ಇದೇನು ಬುದ್ಧಿ? ನೀವು ಮತ್ತೆ ಮಾಡಿಸ್ಕೊಳ್ಳಬಾರದು, ಮಾಡಿಸ್ಕೊಂಡ್ರೆ ನಿಮಗೇಕೆ, ನಿಮಗೇನು ಅಡ್ಡಿ ಅದು? ಈ ದುಷ್ಟ ಬುದ್ಧಿಯನ್ನು ಏನು ಹೇಳಬೇಕಪ್ಪ ನೀವು?
ನನಗೆ ತುಂಬ ಇಂಥದ್ದಿವೆ ಹೇಳಿ ಹೇಳಿ ನನಗೆ ಬೇಜಾರಾಗ್ತದೆ ಅಲ್ವೇ, ಹೇಳುತ್ತಾ ಹೋದರೆ ಅನೇಕ ಇವೆ, ಸಾಕು ಒಂದೆರಡು ಹೇಳ್ತೀನಿ ಸಾಕು ನಿಮಗೆ ಗೊತ್ತಾಗಲಿ ಅಂತ. ಅಂದರೆ ಇದರಿಂದ ಜನರಲ್ಲಿ ಒಂದು ಸದ್ಬುದ್ಧಿ ಒಂದು ಭಕ್ತಿಭಾವ ಪ್ರೇರಣೆ ಆಗ್ತಾ ಇಲ್ಲ, ಏನೋ ಒಂದು ಕುರುಡು ಬುದ್ಧಿ ಒಂದು ಮೂರ್ಖ ಬುದ್ಧಿ ಅಲ್ಲವೇ, ಆಲ್ ಉಲ್ಟಾ ತಿಲ್ಟಾ ಬುದ್ಧಿ. ಶಾಸ್ತ್ರೀಯ ಕಾರಣ ಇವರು ಶಾಸ್ತ್ರಕ್ಕೋಸ್ಕರ ಇವರು ಸುಮ್ಮನೆ ಏಕೆ ಚಿನ್ನ ಮಾಡಿಕೊಂಡರು ಅವ್ರಿಗೆ ಗೊತ್ತಿದೆಯಾ? ಮೊದಲು ಗಾಂಧೀಜಿ ಒಂದು ಮಹಾತ್ಮ ಅಂತೆ, ದೊಡ್ಡ ಹಿಂದೂ ಅಂತೆ, ನಿಜವಾದ ಹಿಂದೂ ಅಂದರೆ ಅವನೇನಂತೆ, ನಿಜವಾದ ಹಿಂದೂ ಅವರಾದರೆ ಇದು ಹಿಂದೂ ಶಾಸ್ತ್ರದಲ್ಲಿದೆ ಈ ಚಿನ್ನ ಆಭರಣ ಮಾಡಿಸ್ಕೊಳ್ಳೋರು ಗೊತ್ತಿಲ್ಲ, ಗೊತ್ತಿಲ್ಲ ಅವರಿಗೆ. ಈ ಜನರೇನು ಹೇಳ್ತಾರೆ ಗಾಂಧೀಜಿ ಅಂತ ನಿಜವಾದ ಹಿಂದೂ ಅಂತೆ, ಹಿಂದೂ ಎಲ್ಲ ಅವರು ಆಚಾರ ಮಾಡಿ, ಅವ್ರಿಗೆ ಹಿಂದೂವಿಗೆ ಗೊತ್ತಿಲ್ಲ. ಅವರೆಲ್ಲ ಬೈಬಲ್ ಓದಿದ ಇಂಗ್ಲೆಂಡ್ನಲ್ಲಿ ಇದ್ದು ಬಂದ ಆಫ್ರಿಕನ್ನಲ್ಲಿದ್ದ, ಅವ್ರಿಗೆ ಹಿಂದೂ ಮತವೇ ಗೊತ್ತಿಲ್ಲ. ಅವ್ರಿಗೆ ಹಿಂದೂ ಎಂದು ಅವ್ರಿಗೇನು ಗೊತ್ತು? ಅವ್ರಿಗೆ ಅದು ಗೊತ್ತಿಲ್ಲ, ಪರವಾಗಿಲ್ಲ ಬಿಡಿ, ಹಿಂದೂ ಅವ್ರಿಗೆ ಗೊತ್ತಿಲ್ಲ. ಅದು ಯಾವ ಆಚಾರ ಗೊತ್ತಿಲ್ಲ. ಗೊತ್ತಿಲ್ಲದಿದ್ದರೆ ಕೇಳಬಹುದು, ಕೇಳದಿದ್ದರೆ ದೊಡ್ಡವರನ್ನು ಕೇಳಬೇಕಿಂಥದ್ದು ಏನಾದರೂ ನಿಯಮ ಇದೆಯಾ? ನಿಮಗೆ ಬೇಕಾಗಿದ್ದು ಕೊಟ್ಟರು, ಕೊಟ್ಟು ಫಸ್ಟ್ ಥಿಂಗ್ ಈಸ್ ನೀವು ಚಂದ ಕೇಳಿದ್ದರೆ ಅವ್ರ ಇಷ್ಟಪಾಡಿಗೆ ಅವರು ಕೊಡ್ತಾರೆ ಅಲ್ಲವೇ, ಅವ್ರ ಇಷ್ಟವಿದ್ದದ್ದು ಅವರು ಕೊಡ್ತಾರೆ. ಕೊಟ್ಟ ನಂತರ ಈಗ ನೀವು ಇದು ಕೊಡು ಇದು ಕೊಡು ಅಂದು ಕೇಳಿ ಕೇಳಿ ತಗೊಂಡುವುದೇನಪ್ಪ? ನೀವು ಮನೆಗೆ ಹೋದರೆ ಕಂಡು ಬಂದರೆ ಅವ್ರು ಯಾರೇ ಮನೆಗೆ ಕೂತಿದ್ದರೆ ಇದೇನಾದರೂ ಕಂಡು ಬಂದರೆ ಇದು ನನಗೆ ಕೊಡು, ಏನಾದರೂ ಕಂಡು ಬಂದರೆ ಇದು ಕೊಡು. ಅವರು ದೊಡ್ಡವರು ಬಂದರೆ ನಮ್ಮ ಜನರು ಏನು ಹೇಳ್ತಾರೆ, ಒಂದು ಒಳ್ಳೆಯ ತಟ್ಟದಲ್ಲಿ, ಕೆಲವರು ಸ್ವಲ್ಪ ಹಣವಂತರಾದರೆ ಬೆಳ್ಳಿ ತಟ್ಟದಲ್ಲಿ, ಏನು ಅದು ಬೆಳ್ಳಿ ಕಪ್ಪಿನಲ್ಲಿ ಏನು ಟೀ ಹಾಲು ಕೊಡುವುದು. ಅವರಿಗೇನೋ ಒಂದು ಭಕ್ತಿ ದೊಡ್ಡವರಿಗೆ ಕೊಡಬೇಕು ಎಂದು, ಯಾವುದಾದರೂ ಕೊಡಬಹುದು, ಕೊಟ್ಟರೆ ಅವರೇನು ಹೇಳ್ತಾನೆ ಗೊತ್ತಾ, ಈ ಬೆಳ್ಳಿ ನನಗೆ ಕೊಡಬೇಕು. ಹಾಂ, ನನಗೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ, ಬಟ್ ಬುದ್ಧಿ ನೋಡು, ಬುದ್ಧಿ ನೋಡು, ಇದು ಕೊಡಬೇಕು. ಒಂದು ಕಡೆ ಏನು ಹೇಳಿದ್ದಾರೆಂದರೆ, ಇಂಥದ್ದೇ ಆಭರಣಗಳು ಎಲ್ಲರೂ ಕೊಡಬೇಕಂದರೆ ಕೆಲವರು ಆಭರಣಗಳು ತಯಾರು ಮಾಡಿದ್ದಾರೆ ಚಿನ್ನದು. ಅದೇನೋ ಕೊಟ್ಟಾಗ ಕೆಳಗೆ ಒಂದು ಚಿನ್ನದ ತಟ್ಟ ಇದೆ. ಚಿನ್ನದ ಹೇಗೆ ಕೊಡಬೇಕು, ಕೈಯಲ್ಲಿ ಕೊಡ್ತಾರಾ? ಅಷ್ಟು ಚಿನ್ನದ ಆಭರಣ ಅಂದರೆ ಚಿನ್ನನೇ ಒಂದು ದೊಡ್ಡದು ಪೂಜ್ಯ. ಅದಕ್ಕೆ ತಟ್ಟ ಯಾರ್ದೋ ಕೇಳಿಕೊಂಡು ಗಾಂಧೀಜಿ ಬರ್ತಾ ಇದ್ದಾರೆ, ಅವರಿಗೆ ನಾವು ಸಮರ್ಪಣೆ ಮಾಡಿ ಆ ಚಿನ್ನಗಳು ಸಮರ್ಪಣೆ ಮಾಡ್ತೀವಿ, ಬಟ್ ತಟ್ಟ ನಿಮ್ಮದು ವಾಪಸ್ ಕೊಡ್ತೀವಿ ಎಂದು ಅವರು ತಂದು ಕೊಟ್ಟರು. ಆಯಿತು, ಚಿನ್ನ ಕೊಟ್ಟರು. ಈಗ ನಿಮಗೆ ಅರ್ಥವಾಯಿತು, ನನ್ನ ಪೂರ್ತಿ ಹೇಳುವಕ್ಕೆ ಮುಂಚೆನೇ ನಿಮಗೆ ಅರ್ಥವಾಯಿತು. ಅವರು ತಟ್ಟ ತಂದು ಆ ತಟ್ಟದಲ್ಲಿ ಆ ಚಿನ್ನದ ಆಭರಣಗಳು ಅಲ್ಲೇ ಬಂದಿರೋರೆಲ್ಲ ಕೊಟ್ಟಿದ್ದೆಲ್ಲ ಕೊಟ್ಟು, ಗಾಂಧೀಜಿ ನಿಮ್ಮ ಈಗ ಕಾಂಗ್ರೆಸ್ಗೂ ಫಂಡು ಚಂದ ಕೊಡ್ತಾ ಇದ್ದೀವಿ ಎಂದು ಎಲ್ಲರ ಎದುರಾಗಿ ಪಬ್ಲಿಕ್ನಲ್ಲಿ ಎಲ್ಲರ ಚಪ್ಪಾಳೆ ಹಾಕಿದ್ದಾರೆ ಎಲ್ಲ. ಕೊಟ್ಟಾಗ ಗಾಂಧಿ ಇದೆಲ್ಲ ಆಭರಣಗಳೆಲ್ಲ ತಗೊಂಡು, ನನಗೆ ತಟ್ಟ ಬೇಕು, ಈ ತಟ್ಟ ಕೊಟ್ಟರೆ ನಾನು ತಗೊಳ್ತೀನಿ. ಅವರೇನು ಹೇಳಿದರು, ಇದು ತಟ್ಟ ಇನ್ನೊಬ್ಬರದು, ಅವರನ್ನು ಕೇಳಬೇಕು, ಯಜಮಾನರನ್ನು ಕೇಳಿ ಕೊಡ್ತೀನಿ ಅಂದರೆ. ಹಾಗಾದರೆ ಬೇಡ, ಇದೇನಪ್ಪ ಬುದ್ಧಿ, ಇದೇನು ಬುದ್ಧಿ? ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನೆಲ್ಲ ಪುಸ್ತಕದಲ್ಲಿ ಎಷ್ಟಿಷ್ಟು ಹತ್ತತ್ತು ಪುಸ್ತಕಗಳಿವೆ ತೋರಿಸ್ತೀನಿ. ಗಾಂಧಿ ಕುರಿತು ಸರ್ಕಾರ ಪ್ರಿಂಟ್ ಮಾಡಿಸಿದ್ದು 100 ಪುಸ್ತಕಗಳಿವೆ, ಇಂತಿಂಥ 100 ಪುಸ್ತಕಗಳು. ಅವರು ಎಲ್ಲೆಲ್ಲಿ ಪತ್ರ ಬರೆದರು, ಎಲ್ಲಿ ಮಾತಾಡಿದ್ದರು, ಎಲ್ಲಿ ಏನು ಹೇಳಿದರು, ಎಲ್ಲ ಗಾಂಧೀಜಿ ಕುರಿತು ಎಲ್ಲ ಪುಸ್ತಕಗಳೆಲ್ಲ ಕಂಪ್ಲೀಟ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಎಂದು. ಅಂದರೆ ನೀವು ಕೃತಿಶ್ರೇಣಿ ಹೇಳ್ತಾರ, ಗಾಂಧೀಜಿ ಕೃತಿಶ್ರೇಣಿ ಅಂದರೆ 100 ಪುಸ್ತಕಗಳು ಇಂಥದ್ದು ಸರ್ಕಾರ ಪ್ರಿಂಟ್ ಮಾಡಿಸಿತ್ತು. ನನ್ನ ಹತ್ತಿರ ಏನೋ 5-6 ಪುಸ್ತಕಗಳಿವೆ, ಎಲ್ಲ ಇಲ್ಲ, ಬಟ್ ಇಂಟರ್ನೆಟ್ನಲ್ಲಿ ಸಿಗ್ತವೆ, ಕಂಪ್ಯೂಟರ್ನಲ್ಲಿ ಈ ಕಾಲದಲ್ಲಿ ಎಲ್ಲ ಸಿಗ್ತವೆ. ಎಲ್ಲ ಓದಲಿಲ್ಲ, ತುಂಬ ಓದಿದೆ, ಇಷ್ಟು ಓದಿದ್ದೆ ಸಾಕು, ಇನ್ನೂ ಓದಿದರೆ ಇನ್ನು ಇನ್ನೂ ಹೆಚ್ಚು ತಪ್ಪುಗಳೇ ಕಂಡು ಬರ್ತವೆ, ಸಾಕು, ಇದಕ್ಕಿಂತ ಹೆಚ್ಚು ಹೇಗೆ? ಇಂಥದ್ದು ತುಂಬ ಇದೆ, ಹೆಜ್ಜೆ ಹೆಜ್ಜೆ ಇದೇ ಮಾಡುವುದು, ಹೆಜ್ಜೆ ಹೆಜ್ಜೆ ಎಲ್ಲಿ ಹೋದರೂ ಇದೇ ಮಾಡುವುದು, ಮೂರ್ಖತನ ದುಷ್ಟತನ ಬಲವಂತವಾಗಿ ಮಾಡುವುದು. ಜನರಿಗೆ ಪಾಪ ತೊಂದರೆ ಆಗ್ತದೆ ಎಂದು ನೋಡುವುದೇ ಅಲ್ಲ, ಅವರ ಆಧಾರ ತೋರಿಸಿದ್ದರೆ ಇವದು ಇದೇ ಚಾನ್ಸ್ ಎಂದು ಹೆಚ್ಚೆಚ್ಚು ಮಾಡ್ತಾನೆ, ಆಧಾರ ತೋರಿಸಿದ್ದರೆ ಇನ್ನೂ ಹೆಚ್ಚು ಕಿತ್ತುಕೊಳ್ತಾನೆ, ಇದೇ ಮೂರ್ಖ ಬುದ್ಧಿ. ಅದಕ್ಕೋಸ್ಕರ ಕೆಲವರು ಆ ಕಾಲದಲ್ಲಿಯೂ ತುಂಬ ಬೈದರು, ಈ ದುಷ್ಟನನ್ನು ಮಹಾತ್ಮ ಎಂದು ಹೇಳ್ತಾ ಇದ್ದಾರೆ, ನಾಚಿಕೆ ಇಲ್ಲ ಎಂದು ಕೆಲವರು ಬೈದರು. ಆ ಕಾಲದಲ್ಲಿ ಅಂದ್ಕೊಂಡರು, ಇವರು ದುಷ್ಟರು ಹೀಗೆ ಇರುತ್ತಾರೆ, ಮಹಾತ್ಮ ಗಾಂಧಿಯನ್ನು ಹೀಗೆ ಬೈಯುತ್ತಾ ಇದ್ದಾರೆ, ಅವರು ಅಷ್ಟು ದೊಡ್ಡವರು, ಇವರು ಬೈಯುವರು ಸ್ವಾರ್ಥಪರರು ಹೀಗೆ ಹೇಳ್ತಾರೆ ಬಿಡಲಿ ಎಂದು ಬಿಟ್ಟುಬಿಟ್ಟರೆ ಹೊರತು ಎಲ್ಲರಿಗೆ ಅರ್ಥವಾಗಲಿಲ್ಲ. ಈಗ ಇಂಥದ್ದೇ ಮಾಡುತ್ತಿದ್ದ. ಆದ್ದರಿಂದ ಜನರ ಮೇಲೆ ಇಂಪೋಸಿಂಗ್ ಏಕೆ? ಸತ್ಯ ಆಗಲಿ, ಅಹಿಂಸಾ ಆಗಲಿ, ತ್ಯಾಗ ಆಗಲಿ, ಬಲವಂತವಾಗಿ ಮಾಡಿಸುವುದರಲ್ಲಿ ಏನಾದರೂ ಆಧ್ಯಾತ್ಮಿಕತೆ ಇರುತ್ತದೆ? ಬಲವಂತವಾಗಿ ಮಾಡಿಸಿದ್ದರೆ ಅವರಿಗೆ ಭಕ್ತಿ ಉಕ್ಕಿ ಬರುತ್ತದೆ, ವೈರಾಗ್ಯ ಬರುತ್ತದೆ? ಬಲವಂತವಾಗಿ ಇದೆಲ್ಲ ಕೊಡು ಅಂದರೆ ವೈರಾಗ್ಯ ಬರುತ್ತದೆ? ಇವರಿಗೆ ಊಟ ಇಲ್ಲ ಅಂದರೆ
ಅದು ಏನಾಗ್ತದೆ, ಸಣ್ಣ ತಪ್ಪು ಅದೇನಷ್ಟು ದೊಡ್ಡ. ಅವನು ಆ ಅರ್ಧ ರೂಪಾಯಿ ತನಗೋಸ್ಕರ ಇಟ್ಕೊಂಡ್ರ, ಮೊದಲ ಆ ಟಾಂಗಾಕಿ ಕೊಟ್ಟಿದ್ದು ಅರ್ಧ ರೂಪಾಯಿ ತನಗೋಸ್ಕರ ಇಟ್ಕೊಂಡ್ರ, ಅಥವಾ ಏನದು ಬೇಕು ಬೇಕೆಂದು ತಪ್ಪು ಮಾಡಬೇಕೆಂದು ಮಾಡಿದ್ದಾರ? ಏನೋ ಪಾಪ ಟಾಂಗಾವನ್ನು ನೋಡಿ ಅಯ್ಯೋ ಪಾಪ ಇಷ್ಟು ಕಷ್ಟಪಟ್ಟು ದೂರದಿಂದ ನಮ್ಮನ್ನು ಕರ್ಕೊಂಡು ಬಂದ, ರೂಪಾಯಿ ಕಡಿಮೆ ಅನಿಸಿತು. ಅವರು ಕೇಳಿದ್ದರು ಎಷ್ಟು ಕೊಡಬೇಕಂದ್ರೆ ಒಂದು ರೂಪಾಯಿ ಎಂದು ಕೇಳಿದ್ದರು. ಇವರಿಗೆ ಅನಿಸಿತು, ಅಬ್ಬ ನಮ್ಮ ಮೂರು ಜನರನ್ನು ಇಷ್ಟು ದೂರ ರೈಲ್ವೆ ಸ್ಟೇಷನ್ನಿಂದ, ತುಂಬ ದೂರ ಇತ್ತು, 2 ಕಿಲೋಮೀಟ್ರು 3 ಕಿಲೋಮೀಟ್ರು ತುಂಬ ದೂರದಿಂದ ಬಂತು, ಒಂದೇ ರೂಪಾಯಿ ಅನಿಸಿತು, ಪಾಪ ಇನ್ನೊಂದು ಹೋಗಲಿ ಎಂದು ಇನ್ನೊಂದು ಅರ್ಧ ರೂಪಾಯಿ ಕೊಟ್ಟ. ಇವರು ದಯದಿಂದಲೇ ಕೊಟ್ಟರು. ಇದರಲ್ಲಿ ದಯೆ ಸದ್ಬುದ್ಧಿ ಕಂಡು ಬರ್ತಾ ಇಲ್ಲ. ನೀವು ಅರ್ಧ ರೂಪಾಯಿ ವೇಸ್ಟ್ ಏಕೆ ಮಾಡಿದ್ದಿ, ದುರುಪಯೋಗ ಮಾಡಿದ್ದಿ, ನಿನಗೆ ಶಿಕ್ಷೆ. ಇದು ಅವರ ಎದುರಾಗಿ ಎಲ್ಲರಿಗೆ ಕಂಡು ಬರಬೇಕಂತಂತೆ, ಎಲ್ಲರ ಎದುರಾಗಿ ಎದುರಾಗೇ ಕರೆದು ಕರೆದು ಅಪಮಾನ ಮಾಡ್ತಾನೆ, ಎಲ್ಲರ ಎದುರಾಗೇ ಮಾಡ್ತಾನೆ. ನೋಡಿ ನೋಡು, ಇವರು ಮಾಡಿದ್ದಾರೆ ತಪ್ಪು, ಇವರಿಗೆ ಇವತ್ತು ಊಟ ಇಲ್ಲ ರಾತ್ರಿಗೆ. ನಾನು ಹೇಳ್ತಾ ಇದ್ದೀನಿ ಇವತ್ತು ಊಟ ಇಲ್ಲ, ನಾನು ಹೇಳಿದೆ ಅಷ್ಟೇ, ನಾನು ಹೇಳಿದ್ರೆ ಆಗಬೇಕಷ್ಟೇ. ಇದು ಲೀಡರ್. ಜನರಿಗೆ ಆಹಾ ಆಹಾ ಬರ್ತಾ ಇದ್ದಾನೆ ಮಹಾತ್ಮ ಅನಿಸುತ್ತೆ. ಗೊತ್ತಾಯ್ತಾ, ಈ ಲೀಡರ್ಶಿಪ್ ಎಲ್ಲ ಬ್ರಿಟಿಷರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ದೊಡ್ಡ ಲೀಡರ್ ಆದ. ಭಾರತೀಯರು ಸ್ವಲ್ಪ ಮಾಡಿದ್ದಾರೆ, ಬಟ್ ಇಷ್ಟು ಇರುತ್ತಿರಲಿಲ್ಲ. ಏಕೆಂದರೆ ಬ್ರಿಟಿಷರಿಗೆ ತುಂಬ ಅನುಕೂಲ ಆಯಿತು. ಏಕೆಂದರೆ ಬ್ರಿಟಿಷರಿಗೆ ಏನು ತೊಂದರೆ ಕೊಡಲ್ಲ, ಏಕೆಂದರೆ ಹಿಂದೂಗಳಿಗೆ ಎಲ್ಲ ಎಲ್ಲ ಅದು ಮಾಡು ಇದು ಮಾಡು ಇದು ಮಾಡು ಇವರಿಗೆ ಎಲ್ಲ ಮಾಡಿಸ್ತಾನೆ. ಬ್ರಿಟಿಷರಿಗೆ ಒಂದು ಚೂರು ಏನು ಹೇಳ್ತಾರೆ ಅದಕ್ಕೆ, ಸಾಸಿವೆ ಕಾಳಷ್ಟು ತೊಂದರೆ ಕೊಟ್ಟಿಲ್ಲ ಬ್ರಿಟಿಷರ ಜನರಿಗೆ. ಪ್ರೀತಿಯಿಂದ ಭಕ್ತಿಯಿಂದ ಇದ್ದರು. ಬ್ರಿಟಿಷ್ ಜನರನ್ನು ತುಂಬ ಆದರದಿಂದ ನೋಡಿಕೊಂಡರು. ಬ್ರಿಟಿಷ್ ಜನರು ಏನಾನು ಆಟ ಆಡ್ತಾ ಇದ್ದೇನೆ ಆಡ್ಕೊಳ್ಳಲಿ ಅಂದರೆ ಬ್ರಿಟಿಷರಿಗೆ ಏನಾಗಲೇ ಇಲ್ಲ. ನಿಶ್ಚಿಂತವಾಗಿದ್ದರು, ಅವ್ರಿಗೇನು ಚಿಂತೆ ಇಲ್ಲ. ನಿಶ್ಚಿಂತವಾಗಿದ್ದರು, ಏನು ಚಿಂತೆ ಇಲ್ಲ. ಏಕೆ, ಬೇರೆ ಬಾಲಗಂಗಾಧರ ತಿಲಕ್ ಅಂದರೆ ಇಂಗ್ಲೆಂಡ್ನಲ್ಲಿ ಹೆದರ್ಕೊಳ್ತಿದ್ದರು. ಇನ್ನೊಬ್ಬರು ಬೇರೆ ಲೀಡರ್ ಅಂದರೆ ಇಂಗ್ಲೆಂಡ್ನಲ್ಲಿ ಅವರಿಗೆ ನಿದ್ದೆ ಬರುತ್ತಿರಲಿಲ್ಲ. ಏನು ಇವನು ಈ ಮಾಡಿದರೆ ಏನಾಗ್ತದೋ ಏನಾಗ್ತದೋ, ನಾವು ಬಿಟ್ಟು ಹೋಗಬೇಕಾಗ್ತದೆ, ಭಯ ಇತ್ತು ಅವರಿಗೆ. ಗಾಂಧೀಜಿ ಇದ್ದರೆ ನಾವೇನು ಹೋಗಬೇಕಾಗಿಲ್ಲ, ಇವರೇನು ಹಿಂದೂಗಳ ಜೊತೆಗೆ ಹಿಂದೂಗಳಿಂದ ಇಲ್ಲದೆ ಸಲ್ಲದೆ ತುಂಬ ಕಷ್ಟಗಳು ಮಾಡಿಸ್ತಾನೆ, ಉಪವಾಸ ಮಾಡಿಸ್ತಾನೆ, ತ್ಯಾಗ ಮಾಡಿಸ್ತಾನೆ, ಏನೋ ಮಾಡಿಸ್ತಾನೆ, ಮಾಡಿಸಲೇ ನಾಟಕ ಆಡ್ತಾನೆ, ನಮಗೆ ಏನಿಲ್ಲ. ಅವರು ಪ್ರತಿ ದಿವಸ ನಗುತ್ತಿದ್ದರು, ನಿಶ್ಚಿಂತ ನಾವೇನು ಹೋಗಬೇಕು, ಗಾಂಧೀಜಿ ಇರುವವರೆಗೂ ನಾನು ಇಂಗ್ಲೆಂಡ್ ಭಾರತ ದೇಶ ಬಿಟ್ಟು ಹೋಗಬೇಕಾಗಿಲ್ಲ, ನಿಶ್ಚಿಂತವಾಗಿರಬಹುದು ಎಂದು ಸುಖವಾಗಿ ಕೂತಿದ್ದರು ಬ್ರಿಟಿಷ್ ಜನರು. ಬ್ರಿಟಿಷ್ ಆಫೀಸರ್ಗಳು ನಾವೇನು ಹೋಗಬೇಕಾಗಿಲ್ಲ, ನಿಶ್ಚಿಂತವಾಗಿ ಕುರ್ಚಿಯಲ್ಲಿ ಕೂತಿರು, ಇವನು ನಾಟಕ ಇವನು ಸರ್ಕಸ್ ನಡೆಯುವವರೆಗೂ ನಮಗೇನು ಚಿಂತೆ ಇಲ್ಲ. ಅಷ್ಟೇ, ಇವನು ತುಂಬ ಆಟ ಆಡಿಸ್ತಾನೆ, ನಾವೇ ಉಪವಾಸ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ, ಮಾಡ್ಕೋ. ಅವ್ರು ನಗುತ್ತಿದ್ದರು, ಮಾಡ್ಕೋ, ಏನು ನಾನು ಉಪವಾಸ ಮಾಡ್ತೀನಿ, ನಾನು ಸತ್ತು ಹೋಗ್ತೀನಿ, ಆ ಮಾಡ್ಕೋ. ಅವ್ರು ಏನಿಲ್ಲ ನಿಶ್ಚಿಂತ, ಏಕೆ ತನ್ನ ಪರಿಪಾಲ ತನ್ನ ನಡೆಯುತ್ತದೆ, ಇವ್ರು ಮಾಡಿದ್ದರಿಂದ ಏನಾಗಲ್ಲ ಅವರಿಗೆ, ಏನಾಗ್ತದಪ್ಪ. ನೀವು ಉಪವಾಸ ಮಾಡ್ತೀನಿ ಅವ್ರಿಗೇನು, ಅವ್ರು ನಿಶ್ಚಿಂತವಾಗಿ ಊಟ ಮಾಡ್ಕೊಂಡ್ರು ತಿಂದರು, ಅವ್ರ ಕೆಲಸ ಅವ್ರು ನೋಡ್ಕೊಂಡು ಅಷ್ಟೇ. ಅದರಿಂದ ಅವರು ಗಾಂಧೀಜಿನ ಏಕೆ ಸಪೋರ್ಟ್ ಮಾಡಿದ್ದಾರೆಂದರೆ, ಗಾಂಧೀಜಿಯನ್ನು ಬಿಟ್ಟರೆ ಮತ್ತೆ ಇನ್ನೊಬ್ಬರು ತಿಲಕ, ಬಾಲಗಂಗಾಧರ ತಿಲಕ್ ಅಂತ ಲೀಡರ್ ಬಂದರೆ ಬ್ರಿಟಿಷರು ಹೆದರ್ಕೊಳ್ಬೇಕಾಗ್ತದೆ. ನಮ್ಮನ್ನು ಹೆದರಿಸುವ ಲೀಡರ್ ಅಲ್ಲ. ಸುಮ್ಮನೆ ಸರ್ಕಸ್ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಬಾಯಿ ಮಾತೇ ಹೊರತು ಏನು ನಡೆಯಲ್ಲ, ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಏನು ಹೇಳಿದರು, ಗಾಂಧೀಜಿ ಅಂತ ಲೀಡರೇ ನಮಗೆ ಬೇಕು. ಏನು, ನಾವು ನಿರಂತರವಾಗಿ ಹೀಗೆ ಯಾವಾಗಲೂ ಸ್ವತಂತ್ರ ಬರಬಹುದಿತ್ತು, 30-40 ವರ್ಷ ಲೇಟ್ ಮಾಡಿದ ಈ ಮೂರ್ಖನಿಂದಲೇ 30 ವರ್ಷ ಲೇಟ್ ಆಯಿತು. ಯಾವಾಗಲೂ ಅವರು ಬಿಟ್ಟು ಹೋಗಬೇಕು, ಬಿಟ್ಟು ಹೋಗ್ತೀವಿ ಎಂದು ಹೇಳಿದ್ದಾರೆ. ಇವನು ಸುಮ್ಮನೆ 30 ವರ್ಷ ಡಿಲೆ ಲೇಟ್ ಮಾಡಿದ, ಸುಮ್ಮನೆ ಲೇಟ್ ಮಾಡಿದ. 30 ವರ್ಷ ಹಿಂಸೆ, ಇಡೀ ಭಾರತ ದೇಶ ನರಕ. 30 ಹೆಚ್ಚು, 20-47, ಏಕೆ 37 ಅಥವಾ 40 ವರ್ಷ. ಸುಮ್ಮನೆ 40 ವರ್ಷ ಡಿಲೇ ಮಾಡಿದ. 30 ವರ್ಷ ಸುಮ್ಮನೆ ಲೇಟ್ ಮಾಡಿದ. ಇದೆಲ್ಲ ಸರ್ಕಸ್. ಆದ್ದರಿಂದ ಅವರೇನು ಹೇಳ್ತಾರೆ, ಬ್ರಿಟಿಷರು ಹೋಗುವುದು ಮುಖ್ಯ ಅಲ್ಲ, ನಮ್ಮಲ್ಲಿಗೆ ಇದು ಬೇಕು, ನಮಗೆ ತ್ಯಾಗ ಬೇಕು, ನಮಗೆ ವೈರಾಗ್ಯ ಬೇಕು, ನಮಗೆ ತಪಸ್ಸು ಬೇಕು, ನಮಗೆ ಅಹಿಂಸೆ ಬೇಕು. ಅಹಿಂಸಾ ಮುಖ್ಯ, ಬ್ರಿಟಿಷರು ಹೋಗಲಿ ಬಿಡಲಿ ನಂತರ ಮೊದಲು ಅಹಿಂಸಾ ಬೇಕು ನಮಗೆ. ಅಹಿಂಸಾ ಇದ್ದರೆ ಬ್ರಿಟಿಷರು ಹೋಗಿದ್ದರೂ ಲಾಭ. ನಾವು ಅಹಿಂಸಾ ಪಾಲಿಸದಿದ್ದರೆ, ಸುಮ್ಮನೆ ಬ್ರಿಟಿಷರನ್ನು ಕಳಿಸಿಬಿಟ್ಟರೆ ಪ್ರಯೋಜನವಿಲ್ಲ. ನಾನು ಹೇಳ್ತೀನಿ ಬ್ರಿಟಿಷರು ಹೋಗಬೇಕಾಗಿಲ್ಲ, ನಾವು ಅಹಿಂಸಾ ಪಾಲಿಸ್ತಾ ಇಲ್ಲ, ಬ್ರಿಟಿಷರು ಹೋಗಬೇಕಾಗಿಲ್ಲ. ಹೀಗೆ ಮಾತಾಡ್ತಾ ನಿಮಗೇನು ಅನಿಸುತ್ತದೆ, ಹೌದಪ್ಪ ಗಾಂಧೀಜಿ ಹೇಳಿದ್ದು ಕರೆಕ್ಟ್, ನಾವು ಅಹಿಂಸಾ ಮಾಡುವುದು ಮುಖ್ಯ, ಬ್ರಿಟಿಷರು ಹೋಗಬಹುದು ಬಿಡಬಹುದು ಅದು ಬೇರೆ ವಿಷಯ, ನಾವು ಅಹಿಂಸಾ ಮುಖ್ಯ, ತ್ಯಾಗ ಮುಖ್ಯ, ವೈರಾಗ್ಯ ಮುಖ್ಯ ನಮಗೆ. ಏನು ಮಾಡಿಸ್ತಾನಪ್ಪ ನಮ್ಮಿಂದ, ಸರ್ಕಸ್ ಮಾಡಿಸ್ತಾ ಇದ್ದಾನ? ಭಾರತ ದೇಶ ಸ್ವತಂತ್ರ ಹೋರಾಟನ, ಭಾರತ ದೇಶ ಸರ್ಕಸ, ಸರ್ಕಸ್ ಮಾಡಿಸ್ತಾ ಇದ್ದಾನ ಭಾರತೀಯರಿಂದ? ಈಗ ಇದು ಕೆಲವೇ ಹೇಳಿದ್ದೀನಿ ಸಾಕು, ಈಗ 5:30 ಟೈಮ್ ಆಯಿತು.
ತುಂಬ ಮಾಡ್ತಾನೆ ಅಂತದ್ದು. ಬಾ ಅಸಯ್ಯ, ಬ್ರಿಟಿಷರ ಮೇಲೆ, ಬ್ರಿಟಿಷರು ಯಾವ ಹಂತದಲ್ಲಿಯೂ ಅಯ್ಯೋ ಗಾಂಧೀಜಿ ಏನೋ ಆಂದೋಲನ ಮಾಡ್ತಾ ಇದ್ದಾನೆ, ಈಗ ನಾವು ಬಿಟ್ಟು ಹೋಗಬೇಕಾಗ್ತದೋ ಏನೋ ಎಂದು ಹೆದರುಕೊಂಡಿರುವ ದಿವಸ ಒಂದು ದಿವಸ ಇಲ್ಲ. ಇನ್ನೇನೋ ಸರ್ಕಸ್ ಮಾಡ್ತಾ ಇದ್ದಾನಾ ಅವರಲ್ಲಿ ಅವರು ಮಾತಾಡುವಾಗ ನೋಡಬೇಕಿತ್ತು. ಅವ್ರು ನಗುತ್ತಾ ಇದ್ದರೋ ಇನ್ನೊಂದು ಮಾಡ್ತಾ ಇದ್ದಾನಾ ಮಾಡಲಿ, ಆಯ್ತು ಇನ್ನೊಂದು ಸರ್ಕಸ್ ನಡೀತಾ ನಡೆಯಲಿ. ಅವರು ಗಾಂಧೀಜಿಯನ್ನು ತುಂಬ ಪ್ರಶಂಸೆ ಮಾಡುತ್ತಿದ್ದರು. ಏಕೆ ಗೊತ್ತಾ? ಭಾರತೀಯರು ನಾವು ಗಾಂಧೀಜಿಯನ್ನು ಆಧಾರ ಮಾಡ್ತಾ ಇದ್ದೀವಿ ಎಂದು ಅವರು ಆಧಾರ ಮಾಡ್ತಾ ಇದ್ದಾರೆ. ನಾವು ನೋಡಿಕೊಂಡು ಅಮ್ಮೋ ನಮ್ಮ ಗಾಂಧೀಜಿಯನ್ನು ಬ್ರಿಟಿಷರ್ ಜನರು ಇಷ್ಟಿಷ್ಟು ಆಧಾರ ಮಾಡ್ತಾ ಇದ್ದಾರೆ ಅಂದರೆ ನಮಗೂ ಹೆಚ್ಚು ಭಕ್ತಿಯಿಂದ ಗಾಂಧೀಜಿಯನ್ನೇ ನಾವು ಇಟ್ಕೊಳ್ತೀವಿ. ಗಾಂಧೀಜಿಯನ್ನು ಅವರು ಕಣಗಣಿಸಿದ್ದರೆ ಏನಾಗುತ್ತಿತ್ತು? ನಾವು ಗಾಂಧೀಜಿಯನ್ನು ಬಿಟ್ಟು ಬೇರೆ ಲೀಡರ್ ಮಾಡ್ಕೊಳ್ತೀವಿ. ಬೇರೆ ಲೀಡರ್ ಮಾಡಿಕೊಂಡ್ರೆ ಬ್ರಿಟಿಷರಿಗೆ ಹೆದರಿಕೆ. ಅದರಿಂದ ಹೇಳಿದರೆ ನಮಗೆ ಗಾಂಧೀಜಿ ಅಂತ ಲೀಡರೇ ಇರಲಿ ಏನು? ಇದರಿಂದ ಹಿಂದೂಗಳಿಂದ ಡೈಲಿ ಸರ್ಕಸ್ ಮಾಡಿಸ್ತಾನೆ ಅಲ್ಲವೇ. ನಮಗೆ ಮಾತ್ರ ಏನು ಚಿಂತೆ ಇಲ್ಲ, ನಾವು ನಿಶ್ಚಿಂತವಾಗಿರ್ಬೋದು. ನಾವಿನ್ನೂ ಬ್ರಿಟಿಷ್ ಪಾಲನೆಯೇ ನಡೆಯುತ್ತಾ ಇರಬೇಕು, ನಾವು ಪಾಲನೆ ಮಾಡ್ತೇವೆ. ಬೇರೆ ಕಾರಣದಿಂದ ಎರಡನೇ ಪ್ರಪಂಚ ಸಂಗ್ರಾಮ ಆಯಿತಲ್ಲ, ಸಂಗ್ರಾಮನ ಯುದ್ಧನ ಏನು ಹೇಳ್ತಾರೆ, ಮಹಾಯುದ್ಧ. ಆ ಮಹಾಯುದ್ಧ ಆದ ನಂತರ ಬ್ರಿಟಿಷ್ ಜನರಿಗೆ ಬೇರೆ ದೇಶಗಳನ್ನು ಪರಿಪಾಲಿಸುವುದು ಕಷ್ಟವಾಗಿಬಿಟ್ಟಿತು. ಅದ್ರ ಹೋಗಬೇಕಾಯಿತು. ಬೇರೆ ಇನ್ನೊಂದು ಕಾರಣ ಇದೆ, ಆ ಬೇರೆ ಎರಡು ಕಾರಣಗಳಿಂದ ಬಿಟ್ಟು ಹೋಗಬೇಕಾಯಿತು ಅಷ್ಟೇ ಹೊರತು ಗಾಂಧೀಜಿ ಸರ್ಕಸ್ನಿಂದ ಏನಷ್ಟ ಆಗಲಿಲ್ಲ. ಗಾಂಧೀಜಿ ಸರ್ಕಸ್ಸು ನಮಗೆ ಸರ್ಕಸ್ ಮಾಡಿಸಿದ್ದೆ, ನಮ್ಮ ಹಿಂದೂಗಳಿಗೆ ತುಂಬ ಸರ್ಕಸ್ ಮಾಡಿದ, ಎಲ್ಲರ ಚಿನ್ನ ಕಿತ್ಕೊಂಡ, ಇಂಥದ್ದು ಏನೋ ಏನೋ ಮಾಡಿಸ್ತಾ ಇದ್ದ, ತುಂಬ ಸರ್ಕಸ್ ಅಯ್ಯೋ. ಆದ್ದರಿಂದ ಈ ಸರ್ಕಸೇ ಗಾಂಧೀಜಿ ಈಗ ಏನು ಹೇಳ್ತಾನೆ, ನಾನು ಪ್ರಯೋಗ ಮಾಡ್ತಾ ಇದ್ದೀನಿ, ಅಹಿಂಸಾ ಪ್ರಯೋಗ, ತ್ಯಾಗ ಪ್ರಯೋಗ, ವೈರಾಗ್ಯ ಪ್ರಯೋಗ. ನಾವು ಎಲ್ಲಿಂದ ಎಲ್ಲಿಗೆ ಹೋಗಿದ್ದೇವೆ? ಪುತ್ರ ದಾರ ಗೃಹ, ತನ್ನ ಪುತ್ರನ ಮೇಲೆ, ಪತ್ನಿ ಮೇಲೆ, ಮನೆ ಮೇಲೆ, ಆಸ್ತಿ ಮೇಲೆ ಆಸಕ್ತಿ ಮೋಹದಿಂದ ಮಾಡಿಕೊಳ್ತಾರೆ ಎಂದು ಶೋಕ ಬಂತು ಅಲ್ಲವೇ. ಆ ಶ್ಲೋಕದಲ್ಲಿ ಇಷ್ಟೆಲ್ಲ ಹೇಳಬೇಕಾಯಿತು. ಇಲ್ಲಿ ಹೇಳ್ತಾರೆ ಈ ಮೋಹದಿಂದ ಮೋಹ ಬಿಡಿಸಬೇಕಂದ್ರೇನು, ಇವರೆಲ್ಲರೂ ಭಗವಂತನ ಜನರು, ನಾನು ಭಗವಂತನ ಜನನೇ, ನಾನು ಭಗವಂತನವನೇ, ಇವರೆಲ್ಲರೂ ಭಗವಂತ ಕೊಟ್ಟಿರುವವರೇ. ಐದರು ಪೂರ್ವಜನ್ಮ ಕರ್ಮದಿಂದ ಸಂಬಂಧವಾಯಿತು. ಆಸ್ತಿ ನಮಗೆ ಪೂರ್ವಜನ್ಮ ಪುಣ್ಯದಿಂದಲೇ ಬರುತ್ತದೆ. ಈ ಕುಟುಂಬ ಜನರು, ಮಕ್ಕಳಾಗಲಿ, ಪತ್ನಿಯಾಗಲಿ, ಪತಿಯಾಗಲಿ, ಇದೆಲ್ಲ ಪೂರ್ವಜನ್ಮ ಕರ್ಮದಿಂದ ಬರುತ್ತದೆ. ಕರ್ಮ ಮುಗಿದರೆ ಸಂಬಂಧಗಳೆಲ್ಲ ಬಿಟ್ಟು ಹೋಗ್ತಾರೆ. ಅವರಾದರೂ ಪ್ರಾಣ ಬಿಟ್ಟು ಹೋಗ್ತಾರೆ, ನಾನೇ ಪ್ರಾಣ ಬಿಟ್ಟು ಹೋಗಬೇಕು, ಯಾವುದೋ ಒಂದು ಆಗುತ್ತದೆ. ಅಥವಾ ಇದು ಕರ್ಮದಿಂದಲೇ ಸಂಬಂಧವಾಗುತ್ತದೆ, ಅಥವಾ ಈ ಮೋಹ, ಇವರೆಲ್ಲರೂ ಭಗವಂತನ ಸೃಷ್ಟಿ, ಭಗವಂತ ನಮಗೆ ಒಟ್ಟಿಗೆ ಒಂದು ಕುಟುಂಬದಲ್ಲಿ ಇರಬೇಕೆಂದು ಭಗವಂತನ ಆಜ್ಞೆ, ಅದರಿಂದ ನಾವಿದ್ದೇವೆ. ಅವರೆಲ್ಲರೂ ಭಗವಂತನ ಜನರು, ನನ್ನ ಎಂದು ಅಭಿಮಾನ ಮಾಡಿಕೊಳ್ಳುವುದು ಬೇಡ, ನಾನು ಭಗವಂತನಿಗೆ ಸಮರ್ಪಿಸಿ ವೈರಾಗ್ಯ ಕಲಿತುಕೊಳ್ಳಿ. ಇದು ನಮ್ಮ ಶಾಸ್ತ್ರ ಹೇಳುವ ಪದ್ಧತಿ. ಅವರೇನು ಹೇಳ್ತಾರೆ, ಇವರ ಮೇಲೆ ಆಸಕ್ತಿ ಇದ್ದರೆ ಇವರಿಗೆ ಅನ್ಯಾಯ ಮಾಡಿ, ಇನ್ನೊಬ್ಬರಿಗೆ ಕೊಡು, ಹೆಚ್ಚು ಹೊರಗಿನವರಿಗೆ ಕೊಡು, ನಿಮ್ಮ ಸಂಪಾದನದಲ್ಲಿ ಹೆಚ್ಚಿನ ಭಾಗ ಹೊರಗೆ ಕೊಡು, ನಿಮ್ಮ ಕುಟುಂಬಕ್ಕೆ ಕಡಿಮೆ ಕೊಡು. ಇದು ವೈರಾಗ್ಯಕ್ಕೆ ಆಸಕ್ತಿಗೆ ಪರಿಹಾರ ಅಂತೆ. ಇದು ಹೀಗಿರುತ್ತದೆ ಆಸಕ್ತಿಗೆ ಪರಿಹಾರ. ಅದು ಅದರಿಂದ ಯನ್ಮಾಯಾ ಮೋಹಿತ ದೇಹ ಪುತ್ರಧಾರ ಗೃಹಾದಿಷು ಉನ್ಮಜ್ಜಂತಿ ನಿಮಜ್ಜಂತಿ ಪ್ರಸಕ್ತ ವೃಜಿನರ್ನವೇ. ಭಗವಂತನ ಮಾಯೆಗೆ ಒಳಗಾಗಿ ಹೀಗೆ ಜನರು ಸಂಸಾರ ಸಾಗರದಲ್ಲಿ ಮುಳುಗಿರುತ್ತಾ ಇದ್ದಾರೆ. ಅದಕ್ಕೆ ಪರಿಹಾರವೇನು ಅಂದರೆ ಮತ್ತೆ ಭಗವಂತನನ್ನೇ ಶರಣು ಹೊಕ್ಕಿದ್ದರೆ ಆ ಮಾಯಾಮೋಹ ಬಿಡುತ್ತದೆ, ವೈರಾಗ್ಯ ಬರುತ್ತದೆ, ಭಕ್ತಿ ಬರುತ್ತದೆ. ವಿಷಯ ಭೋಗದ ನಿಂದ, ಮಮಕಾರದ ಸಂಬಂಧಗಳಲ್ಲಿರುವಂಥ ಎಷ್ಟು ಸುಖ ಇದೆಯೋ ಅದರ ಜೊತೆಗೆ ದುಃಖನೂ ಇರುತ್ತದೆ ಎಂದು ತಿಳ್ಕೊಂಡರೆ ಇದು ಶಾಶ್ವತವಲ್ಲ, ಬರುವ ಸುಖವೂ ಶಾಶ್ವತವಲ್ಲ, ಅವರ ಜೊತೆಗೆ ಇರುವ ಸಂಬಂಧದಲ್ಲಿ ದುಃಖವೂ ಬರುತ್ತದೆ. ಇದೆಲ್ಲ ತಿಳ್ಕೊಂಡು ಭಗವಂತನ ಶರಣು ಹೊಕ್ಕಿದ್ದರೆ ಇದು ಬಿಡುತ್ತದೆ ಎಂದು ಇದು ನಮ್ಮ ಶಾಸ್ತ್ರೀಯ ಪದ್ಧತಿ. ಇದು ಅಲ್ಲ ಅಂತೆ, ಮಹಾತ್ಮರು ಮಾಡ್ತಾರಲ್ಲ, ತಾನು ಪ್ರಯೋಗ ಮಾಡಿ ಕಂಡು ಹಿಡಿದನಂತೆ, ಅದು ಎಲ್ಲರಿಗೂ ಉಪದೇಶ ಮಾಡ್ತಾನಂತೆ, ನಾವೆಲ್ಲರೂ ಮಾಡಬೇಕಂತೆ. ಮಾಡದಿದ್ದರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ನೀವೆಲ್ಲರೂ ಮಾಡಬೇಕು, ನನ್ನ ಮಾತು ಯಾರು ಕೇಳ್ತಾ ಇಲ್ಲ, ನನ್ನ ಮಾತು ಯಾರು ಕೇಳ್ತಾ ಇಲ್ಲ. ಇದೇ ಕಂಪ್ಲೇಂಟು. ಏನು, ನೀವು ಇವರ ಮೇಲೆ ಆಸಕ್ತಿ ಇಟ್ಕೊಂಡರೆ ಇವರಿಗೆ ಕಡಿಮೆ ಕೊಟ್ಟು ಮುಂದಿನ ತಿಂಗಳಿನಿಂದ ನಿಮಗೆ ಎಷ್ಟು ಹಣ ಸಂಪಾದನೆ ಬರುತ್ತದೋ ಇವರಿಗೆ ಕಡಿಮೆ ಕೊಟ್ಟು ಹೊರಗಿನವರಿಗೆ ಹೆಚ್ಚು ಕೊಡು, ಆವಾಗ ಬ್ಯಾಲೆನ್ಸ್ ಆಗ್ತದೆ ಅಂತೆ. ಇದು ವೈರಾಗ್ಯ ಅಂತೆ. ಚೆನ್ನಾಗಿದೆ ಗಾಂಧಿ ವೈರಾಗ್ಯ. ನೀವು ಮಾಡ್ತೀರಾ ಗಾಂಧೀಜಿ? ಮಾಡಿ ಮಾಡಿ, ಪ್ರಯತ್ನ ಮಾಡಿ. ನಾನು ಮಾತ್ರ ಗಾಂಧೀಜಿ ಅನುಯಾಯಿ ಅಲ್ಲ, ನಾನು ಗಾಂಧೀಜಿ ಅನುಯಾಯಿ ಅಲ್ಲ, ನಾನು ಮಾಡಲ್ಲ. ನೀವು ಬೇಕಾದರೆ ಮಾಡಿಕೊಳ್ಳಿ, ಆಯಿತಾ? ಮಿಕ್ಕದ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ.